ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ನಾವು ಈ ವಿಡಿಯೋದಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ನ ಸೈನ್ಸ್ ಚಾಪ್ಟರ್ ನೋಡೋಣ ಫೋರ್ಟೀನ್ತ್ ಚಾಪ್ಟರ್ ನ್ಯಾಚುರಲ್ ರಿಸೋರ್ಸಸ್ ಈ ಚಾಪ್ಟರ್ನ ನಾನು ಲಾಸ್ಟ್ ಚಾಪ್ಟರ್ ತೊಗೊಂಡಿದ್ದೀನಿ ಯಾಕಂದರೆ ಅದು ಒಂದು ಸೀರೀಸ್ ಇರಬೇಕಿತ್ತು ಆದರೆ ಅದೊಂದು ಎಲ್ಲ ಕೆಮಿಸ್ಟ್ರಿನೇ ಆಗೋಗುತ್ತೆ ಬೋರ್ ಆಗ್ಬೋದು ನಿಮಗೆ ಅಂತ ಹೇಳಿ ನಾನು ಫೋರ್ಟೀನ್ತ್ ಚಾಪ್ಟರ್ ನ್ಯಾಚುರಲ್ ರಿಸೋರ್ಸಸ್ ಹಾಗೆ ಇಟ್ ಈಸ್ ಮೋರ್ ಕ್ಯೂರಿಯಸ್ ಅದಕ್ಕೋಸ್ಕರ ನಾನು ಈ ಚಾಪ್ಟರ್ನ ತಗೊಂಡಿದ್ದೀನಿ ಹೇಗೆ ನಮ್ಮ ಒಂದು ಪರಿಸರದಲ್ಲಿ ಆಗುವಂಥ ಒಂದು ಮಳೆ ಆಗಿರಬಹುದು ಮಿಂಚು ಗುಡುಗು ಇವೆಲ್ಲವನ್ನು ಡಿಸ್ಕಸ್ ಮಾಡಬಹುದಾದಂಥ ಒಂದು ಟಾಪಿಕ್ ಇದು ಆದರೆ ಮಿಂಚು ಗುಡುಗು ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದೊಂದು ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂದರೆ ಅಲ್ಲಿ ಇದರಲ್ಲಾದರೆ ಅಷ್ಟು ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾಳೆ ನಡೆದರಲ್ಲೇ ನಾನು ನಿಮಗೆ ಅಪ್ಲೋಡ್ ಆಗುತ್ತೆ ನೋಡಿ ಹಾಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ತ್ ಈಸ್ ಅವರ್ ಪ್ಲ್ಯಾನೆಟ್ ಹೌದಲ್ವಾ ಇಟ್ ಈಸ್ ದ ಓನ್ಲಿ ಪ್ಲ್ಯಾನೆಟ್ ವೇರ್ ದ ಲೈಫ್ ಎಕ್ಸಿಸ್ಟ್ ಹೌದಲ್ವಾ ಈ ಒಂದು ಗ್ರಹದಲ್ಲಿ ಮಾತ್ರ ಜೀವಿಗಳನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಈಗ ನಮ್ಮ ಒಂದು ಈ ಅರ್ತಲ್ಲಿ ಇರುವಂತಹ ಸಂಪನ್ಮೂಲಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡಬಹುದು ನಾವು ನೆಲ ನೀರು ಗಾಳಿ ಇವೆಲ್ಲವೂ ಸಹಿತ ಸಂಪನ್ಮೂಲಗಳೇ ಆಗಿದ್ದಾವೆ ಕೇವಲ ಇವಿಷ್ಟೇ ಅಲ್ಲ ಇನ್ನೂ ಇದ್ದಾವೆ ನಾವು ಗಾಳಿಲಿ ತೊಗೊಂಡಾಗ ಮತ್ತು ಮಿಕ್ಸ್ಚರ್ಸಲ್ಲಿ ನಾವು ಮಾತಾಡ್ತೀವಿ ಈಗ ಅದ್ರ ಬಗ್ಗೆ ತಗೊಳಕ್ಕಿಂತ ನಾವು ಈ ಪಾಠದಲ್ಲಿ ಡಿಸ್ಕಸ್ ಮಾಡೋದು ನೆಲ ನೀರು ಗಾಳಿ ಇದ್ರ ಬಗ್ಗೆ ಮತ್ತು ನಾವು ಸಾಯಿಲ್ ಹೇಳಬಹುದು ಸಾಯಿಲ್ ಸಹಿತ ಅದನ್ನು ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮತ್ತೆ ಬರುತ್ತೆ ಕೋಲ್ ಬರುತ್ತೆ ಇವೆಲ್ಲವನ್ನು ನಾವು ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ ಈಗ ನಮ್ಮ ನಮಗೆ ಗೊತ್ತಿರೋ ಹಾಗೆ ಅರ್ತ್ ಸರ್ಫೇಸಲ್ಲಿ ಏನಾಗಿದೆ ಮುಕ್ಕಾಲು ಭಾಗ ನೀರಿರುತ್ತೆ ಕೇವಲ ಕಾಲು ಭಾಗ ಮಾತ್ರ ಏನಾಗಿದೆ ಭೂಮಿಯಿಂದ ಆವೃತವಾಗಿರುತ್ತೆ ಅಂದರೆ ಹೆಚ್ಚಿನ ಭಾಗ ನೀರು ಇರೋದನ್ನು ನಾವು ಗಮನಿಸ್ಬೋದು ಆದರೂ ಸಹಿತ ನಾವು ಕುಡಿಯೋಕ್ಕೆ ನೀರಿನ ಬರ ಇದೆ ಕೆಲವೊಂದು ಕಡೆ ನೀರೇ ಸಪ್ಲೈ ಇಲ್ಲ ಆ ಥರ ಎಲ್ಲ ಹೇಳ್ತೀವಿ ಇದು ಬೇರೆ ಬೇಸಿಗೆಯಲ್ಲಿ ಬೇರೆ ಅಲ್ವಾ ಆದರೆ ಯಾಕೆ ಈಗಾಗ್ತಿದೆ ಅಂತ ಅಂದರೆ ಇಲ್ಲಿ ಇರುವಂತಹ ನೀರು ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿದೆ ಹೌದು ಆದರೆ ಅದಕ್ಕೆ ಅದರಲ್ಲಿರುವಂತಹ ಕುಡಿಯೋಕೆ ಯೋಗ್ಯವಾಗಿರೋ ನೀರು ಎಷ್ಟು ಅದು ಮುಖ್ಯವಾಗಿದೆ ಹೆಚ್ಚಿನ ನೀರು ಏನಾಗಿದೆ ಉಪ್ಪು ನೀರು ಸೀ ಓಷನ್ನಿಂದ ಕೂಡಿರಿದೆ ಕೇವಲ ಕುಡಿಯೋಕೆ ನೀರು ಇರೋದು ತುಂಬಾ ಕಡಿಮೆ ಇದೆ ಅದು ಈವನ್ ಪಾಯಿಂಟ್ ಸಮಥಿಂಗ್ ಅಷ್ಟಿರೋದು ಮಾತ್ರ ಅಲ್ವಾ ನಾವು ಈಗ ವಾಟರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡುವಾಗ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ನಾವು ಇವಾಗ ಸಂಪನ್ಮೂಲಗಳ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದನ್ನೇ ಈಗ ನಮ್ಮ ಒಂದು ಅರ್ತ್ನ ಒಂದು ಸ್ಪಿಯರ್ ಬಗ್ಗೆ ಮಾತಾಡುವಾಗ ಲೇಯರ್ಸ್ಗಳ ಬಗ್ಗೆ ನೋಡಿದಾಗ ಔಟರ್ ಕ್ರಸ್ಟಲ್ಲಿ ನಾವು ನೋಡೋದು ಭೂಗೋಳ ಲಿಥೋಸ್ಪಿಯರ್ ಅಂತ ಹೇಳಿ ಕರಿತೀವಿ ಹಾಗೆ ನೆಕ್ಸ್ಟ್ ನೀರಿನ ಪ್ರದೇಶ ಏನಿದೆ ಅಲ್ಲ ಇದನ್ನು ನಾವು ಹೈಡ್ರೋಸ್ಪಿಯರ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಗಾಳಿ ನಮ್ಮ ಅರ್ತನ್ನು ಫುಲ್ ಒಂದು ಬ್ಲ್ಯಾಂಕೆಟ್ ರೀತಿಯಲ್ಲಿ ಮಾಡಿರೋದು ಈ ಗಾಳಿ ಇದನ್ನು ನಾವು ವಾಯುಗೋಳ ಅಂಥೇಳಿ ಕರಿತೀವಿ ನಂತರ ಈಗ ನಾವು ಏನು ಜೀವಿಗಳು ಇದೀವಲ್ವ ಈ ಒಂದು ಸ್ಪಿಯರ್ನ ನಾವು ಬಯೋಸ್ಪಿಯರ್ ಅಂತ ಹೇಳಿ ಕರಿತೀವಿ ಈ ಬಯೋಸ್ಪಿಯರಲ್ಲಿ ಇರುವಂತಹ ಒಂದು ಪಾರ್ಟ್ ಕಾಂಪೊನೆಂಟ್ಸ್ಗಳು ಯಾವ್ಯಾವು ಅಂತಂದರೆ ಎರಡು ಜೈವಿಕ ಘಟಕ ಹಾಗೆ ಅಜೈವಿಕ ಘಟಕ ಇಲ್ಲಿ ನಾವು ಮಾತಾಡ್ತಾ ಇರೋದು ಭೂಗೋಳ ಜೀವ ಜೀವಗೋಳ ಈ ಜೀವಗೋಳನೇ ಜೀವಗೋಳದಲ್ಲಿ ಜೀವ ಬಗ್ಗೆ ಮಾತಾಡೋದು ಬಿಟ್ಟು ಅಜೈವಿಕ ಘಟಕಗಳ ಬಗ್ಗೆ ಏನಷ್ಟು ಇಂಪಾರ್ಟೆನ್ಸ್ ಅಂತಂದರೆ ಈಸ್ ಇಟ್ ನೀಡೆಡ್ ಹೌದು ಬೇಕೇ ಬೇಕು ಯಾಕೆ ಅಂತಂದರೆ ಜೀವಗೋಳದಲ್ಲಿರುವಂತಹ ಈ ಜೈವಿಕ ಘಟಕ ಅದು ಡಿಪೆಂಡ್ ಆಗಿರೋದೇ ಈ ಆ ಜೈವಿಕ ಘಟಕದ ಮೇಲೆ ಅವುಗಳು ಹೇಗೆ ಡಿಪೆಂಡ್ ಆಗಿದ್ದಾವೆ ಯಾಕೆ ಅಜೈವಿಕ ಘಟಕಗಳು ಅಷ್ಟು ಇಂಪಾರ್ಟೆಂಟ್ ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ನಿಮಗೆ ಇಲ್ಲಿ ಕವರ್ ಆಗ್ತಾ ಹೋಗುತ್ತೆ ಗಾಳಿ ಈಗ ಒಂದೊಂದೇ ನೋಡ್ತಾ ಬರೋಣ ನಾವು ಗಾಳಿ ಇಲ್ಲಿ ನಿಮಗೆ ಬುಕ್ಕಲ್ಲಿ ನೋಡಬಹುದು ಫಸ್ಟ್ ಗಾಳಿಯಿಂದ ಹೋಗ್ತಾ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಗಾಳಿ ಬಗ್ಗೆ ಈವನ್ ನೀವು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದನೂ ಸಹಿತ ಓದ್ಕೊಂಡು ಬಂದಿರ್ತೀರ ಅಂದರೆ ಇಲ್ಲಿ ಏನಾಗುತ್ತೆ ಈಗ ನಾವು ಹೇಳಬಹುದು ಗಾಳಿ ಇದು ಒಂದು ಮಿಕ್ಸ್ಚರ್ ಇದು ಮಿಶ್ರಣ ಹೌದಲ್ವಾ ಈ ಮಿಶ್ರಣದಲ್ಲಿರುವಂತಹ ಅನೇಕ ಅನಿಲಗಳಿರ್ತವೆ ಯಾವ್ದು ಯಾವುದಿದ್ದಾವೆ ನೈಟ್ರೋಜನ್ ಇದೆ ಆಕ್ಸಿಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ವಾಟರ್ ವೇಪರ್ ಇದೆ ಹಾಗೆ ಇನ್ನರ್ಡ್ ಗ್ಯಾಸಸ್ಗಳಿದಾವೆ ಹಾಗಿದ್ರೆ ಇದರಲ್ಲಿ ಹೆಚ್ಚು ಕಾಂಪೋಸಿಷನಲ್ಲಿರೋದು ಯಾವುದು ಅದೇ ನೈಟ್ರೋಜನ್ ಆಗಿರುತ್ತೆ ಹೌದಲ್ವ ಅದರ ನಂತರ ಆಕ್ಸಿಜನ್ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ವಾಟರ್ ವೇಪರ್ ಆ ನಂತರ ಆರ್ಗೊನ್ ಆರ್ಗೊನ್ ಕ್ರಿಪ್ಟಾನ್ ಜೆನೋನ್ ಅಂದರೆ ಹೋಲ್ ನೋಬಲ್ ಗ್ಯಾಸಸ್ ಆರ್ ಇನ್ನರ್ಡ್ ಗ್ಯಾಸಸ್ ಅಂತ ಏನು ಹೇಳಿ ಕ ಹೇಳ್ತೀವಲ್ವ ಅವುಗಳೇ ಇರ್ತವೆ ಅವುಗಳು ಸಹಿತ ತುಂಬಾ ಮುಖ್ಯ ಆಗಿರುತ್ತೆ ಅವುಗಳಲ್ಲೂ ಸಹಿತ ಏನಾದರೂ ವೇರಿಯೇಷನ್ಸ್ಗಳೇನಾದರೂ ಅದರ ಒಂದು ಕಾನ್ಸಂಟ್ರೇಷನಲ್ಲಿ ಅಥವಾ ಸಾರಿ ಕಾಂಪೋಸಿಷನಲ್ಲಿ ಇರುವಂತಹ ಒಂದು ವೇರಿಯೇಷನ್ ಏನಾದರೂ ಜಾ ಆಯಿತು ಅಂತ ಅಂದರೆ ಅದು ಇಂಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ದ ಎನ್ವಿರಾನ್ಮೆಂಟ್ ಗೊತ್ತಾಗ್ತಿದೆಯಾ ನೋಡ್ತಾ ಬರೋಣ ನೆಕ್ಸ್ಟ್ ಮತ್ತು ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳೋದಾದರೆ ಮಾರ್ಸ್ ಆ್ಯಂಡ್ ವೀನಸ್ ಮಂಗಳ ಮತ್ತು ಶುಕ್ರ ಗ್ರಹದಲ್ಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತಂದರೆ ಫುಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಮತ್ತು ಅದು ನೈಂಟಿ ಫೈವ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಅಷ್ಟು ಏನಾಗಿರುತ್ತೆ ಫುಲ್ ಆಫ್ ಕಾರ್ಬನ್ ಡೈಆಕ್ಸೈಡಿಂದನೇ ಫುಲ್ ಆವೃತವಾಗಿರುತ್ತೆ ಬಟ್ ನಮ್ಮ ಒಂದು ಪ್ಲ್ಯಾನೆಟಲ್ಲಿ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ವೆ ಪ್ರೆಸೆಂಟ್ ಓನ್ಲಿ ಇನ್ ದ ಕಾನ್ಸಂಟ್ರೇಷನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಷ್ಟಿದೆ ಹಾಗಿದ್ರೆ ಥಿಂಕ್ ಮಾಡಿ ನಮ್ಮ ಅರ್ಥಲ್ಲೇನಾದರೂ ಫುಲ್ ಕಾರ್ಬನ್ ಡೈಆಕ್ಸೈಡ್ ಏನು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಷ್ಟಿದೆಯಲ್ಲ ಇದು ಏನಾದರೂ ಆಕ್ಸಿಜನ್ ಇರೋಷ್ಟು ಟ್ವೆಂಟಿ ಒನ್ ಪರ್ಸೆಂಟಷ್ಟು ಅಥವಾ ಸೆವೆಂಟಿ ಏಯ್ಟ್ ಪರ್ಸೆಂಟಷ್ಟು ಆರ್ ಈವನ್ ಹಂಡ್ರೆಡ್ ಪರ್ಸೆಂಟಷ್ಟೇನಾದರೂ ಈ ಕಾರ್ಬನ್ ಡೈಆಕ್ಸೈಡ್ ಇತ್ತು ಒಂದು ಏನಾಗ್ತಿತ್ತು ಒಂದು ಕಡೆ ಇಟ್ ಈಸ್ ವೆರಿ ಹಾರಿಬಲ್ ಅಲ್ವಾ ಹಾರ್ಮ್ಫುಲ್ ಮೇಯ್ನ್ ಆಗಿ ಹೇಳೋದಾದರೆ ಇದರಿಂದ ನಾವು ಬದುಕೋಕ್ಕೇ ಸಾಧ್ಯ ಆಗ್ತಿರಲಿಲ್ಲ ಯಾಕೆ ಹೇಳಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಆದಷ್ಟು ಏನಾಯಿತು ಅಲ್ಲಿ ನಮಗೆ ಆ ಒಂದು ಫೇವರಬಲ್ ಕಂಡೀಷನ್ ಇರೋದಿಲ್ಲ ನಮಗೆ ಅಲ್ಲಿ ಬ್ರೀತಿಂಗ್ ಪ್ರೊಸೆಸ್ ಆಗೋದಿಲ್ಲ ನಮಗೆ ಬೇಕಾಗಿರುವಂಥ ಆಕ್ಸಿಜನ್ ಸಿಗೋದಿಲ್ಲ ಅಲ್ಲಿಗೇನಾಯಿತು ಲೈಫ್ ಎಕ್ಸಿಸ್ಟ್ ಆಗೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿದ್ರೆ ಇನ್ನೊಂದು ಥಿಂಕ್ ಮಾಡಿ ಫುಲ್ ಈಗ ಇರುವಂತಹ ಆಕ್ಸಿಜನ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ನೇ ಇತ್ತು ಅಂದಿದ್ದಿದ್ರೆ ಇಟ್ ಈಸ್ ಫೇವರೇಬಲ್ನ ಇವಾಗ ನಮಗೆ ಬೇಕಾಗಿರೋದು ಆಕ್ಸಿಜನ್ನೇ ಮೇಯ್ನ್ ಅಂತ ಹೇಳ್ತಿದ್ವಿ ಹಾಗಿದ್ರೆ ಫುಲ್ ಆಫ್ ಆಕ್ಸಿಜನ್ ಇತ್ತು ಅಂದಿದ್ರೆ ಏನಾಗ್ತಿತ್ತು ಒಂದು ಮೇನ್ ಆಗಿ ನಾವು ಹೇಳೋದು ಸಸ್ಯಗಳಲ್ಲಿ ಈ ಫೋಟೋಸಿಂಥಸಿಸ್ ಸಂಶ್ಲೇಷಣೆ ಕ್ರಿಯೆ ಆಗ್ತಿರಲಿಲ್ಲ ಅಲ್ಲಿ ಆಹಾರ ಉತ್ಪಾದನೆ ಸಿಗ್ತಿರಲಿಲ್ಲ ಇದರಿಂದ ಸಸ್ಯಗಳ ಮೂಲದಿಂದ ಬರ್ತಿರುವಂತಹ ಒಂದು ಆಹಾರ ಅಲ್ಲಿಗೆ ಕಟ್ ಆಗ್ತಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಮೇನ್ ಸೋರ್ಸ್ ಈಗ ಮೇನ್ ನ ನೆಕ್ಸ್ಟ್ ಬರ್ತಿದ್ದಿದ್ದು ಯಾವುದು ಅಂದರೆ ಈಗ ಫುಡ್ ಚೈನ್ ಬಗ್ಗೆ ನಾವು ಮಾತಾಡುವಾಗ ಹರ್ಬಿ ವೊರಸ್ ಬರ್ತಿತ್ತು ಸಸ್ಯಹಾರಿಗಳು ಬರ್ತಿತ್ತು ಅಲ್ಲಿಗೇನಾಗ್ತಿತ್ತು ಫುಡ್ ಚೈನ್ ಕಟ್ ಆಗ್ತಿತ್ತು ಅಂದರೆ ಅಲ್ಲಿಗೆ ನೆಕ್ಸ್ಟ್ ನ ನಾವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಂತರ ಇದು ಒಂದು ಒಂದು ಕಡೆ ಏನು ಸಸ್ಯಗಳದ ಮೇಲೆ ಅಫೆಕ್ಟ್ ಆಗ್ತಿತ್ತು ಇನ್ನೊಂದು ನಿಮಗೆ ಗೊತ್ತಿರೋ ಹಾಗೆ ಕಂಬಶನ್ ಕಾನ್ಸೆಪ್ಟ್ ಗೊತ್ತಿದೆ ದಹನ ಕ್ರಿಯೆ ಬಗ್ಗೆ ಗೊತ್ತಿದೆ ಈ ದಹನ ಕ್ರಿಯೆಯಲ್ಲಿ ಏನಾಗ್ತಿದೆ ಹೆಚ್ಚು ಆಕ್ಸಿಜನ್ ಇದ್ದಾಗ ಏನಾಗುತ್ತೆ ಇಟ್ ಸಪೋರ್ಟ್ಸ್ ಕಂಬಶನ್ ಅಂತ ಹೇಳ್ತೀವಿ ಆಕ್ಸಿಜನ್ ಇದ್ದರೆ ಮಾತ್ರ ಕಂಬಶ್ಚನ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ವಿತ್ ಹೆಲ್ಪ್ ಆಫ್ ಕ್ಯಾಂಡಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಮೂಲಕ ನೋಡ್ಬೋದು ಲೈಟೆಡ್ ಕ್ಯಾಂಡಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಇನ್ವರ್ಟೆಡ್ ಕಪ್ಪನ್ನು ನಾವೇನಾದರೂ ಕಪ್ಪನ್ನು ಇಟ್ಟಾಗೇನಾಗುತ್ತೆ ಅಲ್ಲಿ ಆಕ್ಸಿಜನ್ ಇರೋವಷ್ಟು ಮಾತ್ರ ಆ ಒಂದು ಕ್ಯಾಂಡಲ್ ಉರಿಯುತ್ತೆ ಆನಂತರ ಅದು ಆಫ್ ಆಗುತ್ತೆ ಇದ್ರ ಬಗ್ಗೆ ನಮಗೆ ಗೊತ್ತಿದೆ ಸೊ ಇದರಿಂದ ನಾವೇನು ತಿಳ್ಕೊಳ್ಬಹುದು ಆಕ್ಸಿಜನ್ ಈಸ್ ವೆರಿ ಎಸೆನ್ಷಿಯಲ್ ಟು ಕಂಬಶನ್ ಅಲ್ವಾ ಇದನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಆಕ್ಸಿಜನ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಇತ್ತು ಅಂತಂದರೆ ಆಗೇನಾಗುತ್ತೆ ಹೈಲಿ ಫುಲ್ ಭೂಮಿನೇ ಉರಿದು ಹೋಗೋ ಚಾ ಚಾನ್ಸಸ್ ಇರುತ್ತೆ ಗೊತ್ತಾಗ್ತಿದೆ ಎಲ್ಲ ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೇನು ಪಾಸಿಬಿಲಿಟಿ ಇಲ್ಲ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೇನು ತೊಂದರೆ ಇಲ್ಲ ಅಲ್ವಾ ಆ ರೀತಿಯಾಗಿ ಹೇಳಿದ್ದೀನಿ ನೆಕ್ಸ್ಟ್ ನೈಟ್ರೋಜನ್ ಇತ್ತು ಅಂತಂದರೆ ಆಫ್ ಆಫ್ಕೋರ್ಸ್ ನಿಮಗೆ ಗೊತ್ತಿದೆ ಅಲ್ಲಿ ಫರ್ಟಿಲೈದು ಫ ನಮಗೆ ಸಸ್ಯಗಳಿಗೆ ಬೇಕಾಗಿರುವಂತಹ ಫರ್ಟಿಲೈಸರ್ಸ್ಗಳು ಚೆನ್ನಾಗಿ ಸಿಕ್ತಿತ್ತೋ ಏನೋ ಈಗ ಡೈಕಾಟ್ ಪ್ಲ್ಯಾಂಟ್ಸಲ್ಲಿ ಮೇನಾಗಿ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಅದಕ್ಕೆ ಸಪೋರ್ಟಿವ್ ಆಗಿರ್ತಿತ್ತು ಇಲ್ಲ ಅಂತಲ್ಲ ಆದರೆ ಈ ಹ್ಯೂಮನ್ಸ್ಗೆ ಬೇಕಾಗಿರುವಂತಹ ಆಕ್ಸಿಜನ್ ಸಿಕ್ತಿರಲಿಲ್ಲ ಹಾಗೆ ಪ್ಲ್ಯಾಂಟ್ಸ್ಗೆ ಬೇಕಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಸಿಕ್ತಿರ್ಲಿಲ್ಲ ಆ ಕಾರಣದಿಂದಾಗಿ ಇಲ್ಲಿರುವಂತಹ ಒಂದು ಕಾಂಪೊಸಿಷನ್ ಇಟ್ ಈಸ್ ವೆರಿ ವೆರಿ ಫ್ರೆಂಡ್ಲಿ ಟು ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅರ್ಥ ಆಗ್ತಿದೆಯಾ ಆ ನಂತರ ಈಗ ಈ ನಾವೇನು ಮಾರ್ಸ್ ಮತ್ತು ವೀನಲ್ಲಿರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಇಷ್ಟು ಪ್ರಮಾಣದಲ್ಲಿ ಇರೋ ಕಾರಣವೇ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಲೈಫ್ ಒಂದು ಜೀವನ ಜೀವ ಇರುವಂತಹ ಅದನ್ನು ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗೊತ್ತಾಗ್ತಿದೆಯಾ ನಂತರ ನೋಡೋಣ ಕಾರ್ಬನ್ ಡೈಆಕ್ಸೈಡ್ ಈಸ್ ಫಿಕ್ಸಡ್ ಇನ್ ಟೂ ವೇಸ್ ನಾವು ಇವಾಗ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿ ಈಗ ನೀವು ನೋಡಬಹುದು ಒಂದು ಗ್ರೀನ್ ಪ್ಲ್ಯಾಂಟ್ಸಲ್ಲಿ ದ ಈಗ ಒಂದು ಆಕ್ಸಿಜನ್ನ ಅದು ಕಾರ್ಬನ್ ಡೈಆಕ್ಸೈಡ್ನ ಒಂದು ಪರ್ಸೆಂಟೇಜ್ ನಮ್ಮ ಅಟ್ಮಾಸ್ಪಿಯರಲ್ಲಿ ಇರೋದು ಕಡಿಮೆ ಪ್ರಮಾಣದಲ್ಲಿದೆ ಬಟ್ ಇದೇನಾಗುತ್ತೆ ಫಿಕ್ಸೇಷನ್ ಆಗೋದು ಎರಡು ರೀತಿಯಲ್ಲಿ ಒಂದು ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಹೇಗೆ ಅಂತ ಅಂದರೆ ಅದು ತಗೊಳ್ಳೋದು ಯಾವ ಗ್ರೀ ಗ್ರೀನ್ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಲೀಫ್ ಮೂಲಕ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆನಂತರ ಏನಾಯಿತು ಅದು ಗ್ಲೂಕೋಸ್ ಆಗಿ ಟರ್ನ್ ಆಗುತ್ತೆ ಇನ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದಿದೇನಾಗುತ್ತೆ ಗ್ಲೂಕೋಸ್ ಆಗುತ್ತೆ ಸಿ ಸಿಕ್ಸ್ ಹೆಚ್ ಟ್ವೆಲ್ ಓ ಸಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಹೌದಾ ಇಲ್ಲ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಪಿಗ್ಮೆಂಟ್ ಆ್ಯಸ್ ಯು ಅಲ್ ನೋ ದಟ್ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವ ರೀತಿಯಾಗಿ ನೋಡ್ಬೋದು ಮೆರೈನ್ ಅನಿಮಲ್ಸ್ ನೀರಿನಲ್ಲಿ ವಾಸ ಮಾಡುವಂತಹ ಒಂದು ಪ್ರಾಣಿಗಳು ಆಕ್ವೆಟಿಕ್ ಅನಿಮಲ್ಸ್ ಮೆರಾಯ್ನ್ ಅನಿಮಲ್ಸ್ ಅಂದರೆ ಸಮುದ್ರ ಜೀವಿಗಳು ಅಲ್ಲೇನಾಗುತ್ತೆ ಅಲ್ಲಿರುವಂತಹ ಇವಿ ಮೆರೈನ್ ಅನಿಮಲ್ಸ್ಗಳೇನಾಗುತ್ತೆ ಅಲ್ಲಿ ಈ ಕಾರ್ಬೊನೇಟ್ಸ್ಗಳನ್ನು ನಾವು ಕೊಟ್ಟಿದ್ದೀನಲ್ಲ ಕಾರ್ಬೊನೇಟ್ ಶೆಲ್ಸ್ಗಳೇನಿರುತ್ತಲ್ಲ ಕಾರ್ಬೊನೇಟ್ಸ್ಗಳನ್ನು ಅದು ನೀರಿನಲ್ಲಿ ಈ ಸೀ ವಾಟರಲ್ಲಿ ಡಿಸಾಲ್ವ್ ಆಗಿರುವಂಥ ಈ ಕಾರ್ಬೊನೇಟ್ಸ್ಗಳನ್ನು ಅವು ಶೆಲ್ಸ್ಗಳಾಗಿ ಮಾರ್ಪಾಡ್ಕೊಳ್ತಾ ಹೋಗ್ತವೆ ಈ ರೀತಿಯಾಗಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಎರಡು ರೀತಿಯಾಗಿ ನಾವು ನಮ್ಮ ಅಟ್ಮಾಸ್ಫಿಯರಲ್ಲಿ ಫಿಕ್ಸೇಷನ್ ಆಗೋದನ್ನು ನಾವು ಗಮನಿಸ್ಬೋದು ನೀವು ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಓದಿರ್ತೀರ ಅದನ್ನು ನೀವು ಇಲ್ಲೂ ಸಹಿತ ಈ ಪಾಠದಲ್ಲೂ ಸಹಿತ ಓದ್ತೀರಾ ತಿಳ್ಕೊಳ್ತೀರಾ ಯಾವ ರೀತಿಯಾಗಿ ಫಿಕ್ಸೇಷನ್ ಆಗುತ್ತೆ ಅನ್ನೋದನ್ನು ಸಹಿತ ಆ ಸೈಕಲ್ ಬಗ್ಗೆ ನಿಮಗೆ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಅವರು ಲಾಸ್ಟ್ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಬೇಕು ಅಂದರೆ ಎಂಡಿಂಗ್ ಸ್ವಲ್ಪ ಫಾರ್ವರ್ಡ್ ಮಾಡಿ ಸಹಿತ ನೋಡಬಹುದು ನಂತರ ಇಲ್ಲಿ ನಾವು ಇದಿಷ್ಟು ಒಂದು ಕಡೆ ಆದರೆ ಗಾಳಿಯ ಬಗ್ಗೆ ನಾವು ಮಾತಾಡುವಾಗ ಯು ಕ್ಯಾರಿಯೋಟಿಕ್ ಸೆಲ್ಸ್ ಆ್ಯಂಡ್ ಪ್ರೊ ಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಬರುತ್ತೆ ಅಲ್ಲಿ ಆಮೇಲೆ ನಂತರ ನಮ್ಮ ಹ್ಯೂಮನ್ಸ್ಗಳು ಇಲ್ಲೇನಾಗುತ್ತೆ ಈ ಎಲ್ಲ ಒಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಇರುವಂತಹ ಈ ಸೆಲ್ಸ್ಗಳು ಅವುಗಳಿಗೇನಾಗಿರುತ್ತೆ ಆಕ್ಸಿಜನ್ ಬೇಕು ಈವನ್ ನಮ್ಮ ಹ್ಯೂಮನ್ಸಲ್ಲೂ ನಾವು ನೋಡಬಹುದು ಆಕ್ಸಿಜನ್ ಬೇಕು ಯಾಕೆ ಆಕ್ಸಿಜನ್ ಬೇಕು ನಮ್ಮಲ್ಲಿ ಸ್ಟೋರ್ ಆಗಿರುವಂತಹ ಈ ಗ್ಲೂಕೋಸ್ ಏನಾಗಬೇಕು ಅದು ಅದು ಡಿವೈಡ್ ಆಗಬೇಕು ಬ್ರೇಕ್ ಡೌನ್ ಆಗಬೇಕು ಈ ಗ್ಲೂಕೋಸ್ ಇದ್ದಿದ್ದು ಏನಾಗುತ್ತೆ ಅದು ಎನರ್ಜಿಯಾಗಿ ಲಿಬ್ರೇಟ್ ಆಗಬೇಕು ನಾವು ಇವಾಗ ಮಾತಾಡಬೇಕು ಮಲಗಬೇಕು ಎನಿವನ್ ಎನಿಥಿಂಗ್ ಮಾಡಬೇಕು ಅಂತಂದ್ರೂ ನಮಗೆ ಅಲ್ಲಿ ಏನಾಗುತ್ತೆ ಈ ಗ್ಲೂಕೋಸ್ ಅನ್ನೋದು ಬ್ರೇಕ್ ಡೌನ್ ಆಗಬೇಕು ಬ್ರೇಕ್ ಡೌನ್ ಆಗಬೇಕು ಅಂತಂದರೆ ವಿ ನೀಡ್ ಆಕ್ಸಿಜನ್ ಸೊ ವಿ ರೆಸ್ಪೈರ್ ಆಕ್ಸಿಜನ್ ಆ್ಯಂಡ್ ವಿ ಇನ್ಹೇಲ್ ಆಕ್ಸಿಜನ್ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಆಕ್ಸಿಜನ್ನ ತಗೊಳ್ತಾ ಇದ್ದೀವಿ ಕಾರ್ಬನ್ ಡೈಆಕ್ಸೈಡನ್ನು ನಾವು ಎಕ್ಸ್ಹೇಲ್ ಮಾಡ್ತಾ ಇದೀವಿ ಇಲ್ಲೇನಾಯಿತು ಕಾರ್ಬನ್ ಡೈಆಕ್ಸೈಡ್ನ ಒಂದು ಪ್ರೊಡಕ್ಷನ್ ಆಯಿತು ಇದು ಕೇವಲ ಇದೊಂದೇನಾ ಪ್ರೊಡಕ್ಷನ್ ಕಾರ್ಬನ್ ಡೈಆಕ್ಸೈಡ್ಗೆ ಅಲ್ಲ ಇದೊಂದೇ ಅಲ್ಲ ಇನ್ನೂ ನಾವು ನೋಡಬಹುದು ಬರ್ನಿಂಗ್ ಮಾಡಿದಾಗ ಯಾವುದೇ ಒಂದು ದಹನ ಕ್ರಿಯೆಯಿಂದ ಬಂದಾಗ ಅಲ್ಲೂ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಈಗ ಹಾಗಿದ್ದರೆ ಹೇಳಿ ಇಲ್ಲೂ ಒಂದು ಕ್ವಶನನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಕೆಲವೊಂದು ಕಡೆ ಕಾರ್ಬನ್ ಆಕ್ಸೈಡ್ ರಿಲೀಸ್ ಆಗುತ್ತೆ ಇದನ್ನು ನಾನೊಂದ್ಸರಿ ಆಲ್ರೆಡಿ ಕೇಳಿದ್ದೆ ಕೆಲವರು ನನಗೆ ನನ್ನ ಕಾಂಟ್ಯಾಕ್ಟಲ್ಲಿರೋರು ನನಗೆ ಕ್ಲಿಯರ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಕೆಲವರು ನೀವೇ ಆನ್ಸರ್ ಮಾಡಿದ್ದೀರ ಯಾಕೆ ಒಂದು ಕಡೆ ಒಂದೊಂದು ಸಾರಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಒಂದೊಂದು ಕಡೆ ಕಾರ್ಬನ್ ಮೋನಾಕ್ಸೈಡ್ ರಿಲೀಸ್ ಆಗುತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ರೀಸನ್ ದ್ಯಾಟ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ ವೆನ್ ದರ್ ಈಸ್ ಎ ಕಂಪ್ಲೀಟ್ ಕಂಬಶ್ಚನ್ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಒಂದು ಅಲ್ಲಿ ಕಂಬಶ್ಚನ್ ಆಗ್ತಿದೆ ಅಂತಂದರೆ ಅದು ಆ ಒಂದು ಆಬ್ಜೆಕ್ಟ್ ಆರ್ ಸಮಥಿಂಗ್ ಅದೇನು ತೊಗೊಳ್ತೀವಲ್ವ ಅದು ಕಂಪ್ಲೀಟಾಗಿ ದಹನ ಆಯಿತು ಅಂದಾಗ ಮಾತ್ರ ಏನಾಗುತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ವೆನ್ ದೆರ್ ಈಸ್ ಎ ಇನ್ಕಂಪ್ಲೀಟ್ ಕಂಬಶ್ಚನ್ ದಹನ ಕ್ರಿಯೆ ಅದು ಕಂಪ್ಲೀಟಾಗಿ ಆಗಿಲ್ಲ ಅಂತ ಅಂದಾಗ ದೆರ್ ಈಸ್ ಎ ಲೆಸ್ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಆಕ್ಸಿಜನ್ ಸಪ್ಲೈ ಕಡಿಮೆ ಇರೋ ಕಾರಣ ಅಲ್ಲಿ ಕಾರ್ಬನ್ ಮೋನಾಕ್ಸೈಡ್ ರಿಲೀಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಡೇಂಜರಸ್ ಈ ಕಾರ್ಬನ್ ಮೋನಾಕ್ಸೈಡ್ ಇದೆಯಲ್ಲ ಇಟ್ ಈಸ್ ವೆರಿ ಡೇಂಜರಸ್ ಕಾರ್ಬನ್ ಡೈಆಕ್ಸೈಡ್ಗಿಂತ ಯಾಕೆ ಅಂತಂದರೆ ಈ ಕಾರ್ಬನ್ ಮೊನೋಕ್ಸೈಡ್ನ ನಾವೇನಾದರೂ ಇನ್ಹೇಲ್ ಮಾಡಿದ್ವಿ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ಗಿಂತ ನಮ್ಮ ಈ ಬಾಡೀಲಿ ಈ ಕಾರ್ಬನ್ ಮೋನಾಕ್ಸೈಡ್ ಬೇಗ ಡಿಫ್ಯೂಸ್ ಆಗುತ್ತೆ ಬೇಗ ಅದು ಸಪ್ಲೈ ಆಗಿಬಿಡುತ್ತೆ ಬ್ಲಡ್ ಜೊತೆಗೆ ಬೇಗ ಅದು ಡಿಸಾಲ್ವ್ ಆಗಿಬಿಡುತ್ತೆ ಆ ಕಾರಣದಿಂದಾಗಿ ನಮಗೆ ಈ ಕಾರ್ಬನ್ ಮೊನಾಕ್ಸೈಡ್ ಇಟ್ ಈಸ್ ವೆರಿ ಡೇಂಜರಸ್ ಅರ್ಥ ಆಗ್ತಿದೆಯಾ ನಂತರ ನೋಡೋಣ ರೋಲ್ ಆಫ್ ಅಟ್ಮಾಸ್ಪಿಯರ್ ಇನ್ ಕ್ಲೈಮೇಟ್ ಕಂಟ್ರೋಲ್ ಹಾಗಿದ್ದರೆ ಈ ರೀತಿಯಾಗೆಲ್ಲ ಚೇಂಜಸ್ಗಳನ್ನು ನೋಡೋದಾದರೆ ಹವಾಮಾನ ನಿಯಂತ್ರಣದಲ್ಲಿ ವಾಯುಗೋಳದ ಒಂದು ಪಾತ್ರ ಏನಿರುತ್ತೆ ಹೇಗೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಭೂಮಿಯ ಹೊದಿಕೆನೆ ಯಾವುದು ಈ ಒಂದು ವಾಯುಗೋಳ ಅಟ್ಮಾಸ್ಫಿಯರ್ ಆಗಿರುತ್ತೆ ಈಗ ನಾವು ನೋಡಬಹುದು ಈಗ ಒಂದು ಭೂಮಿಯ ಹೊದಿಕೆ ಆಗಿದೆ ಅನ್ನೋದಾದರೆ ನಾವು ಹೇಳ್ತೀವಿ ಗಾಳಿ ಅನ್ನೋದು ಉಷ್ಣ ಆವಾಹಕ ಇಟ್ ಈಸ್ ಅ ನಾನ್ ಕಂಡಕ್ಟರ್ ಆರ್ ಬ್ಯಾಡ್ ಕಂಡಕ್ಟರ್ ಅಂತ ಹೇಳ್ತೀವಿ ಇಟ್ ಈಸ್ ನಾಟ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಗಾಳಿ ಯಾವಾಗಲೂ ಹೀಟನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ ಬಟ್ ಇಟ್ ಕ್ಯಾರಿ ಮಾಯ್ಶರ್ ಆರ್ ವಾಟರ್ನ ಕ್ಯಾರಿ ಮಾಡುತ್ತೆ ಆದರೆ ಇದು ಈ ಒಂದು ಉಷ್ಣವನ್ನು ಕ್ಯಾರಿ ಮಾಡೋದಿಲ್ಲ ಈಗ ಒಂದು ಅರ್ತಲ್ಲಿರುವಂತಹ ಒಂದು ಏನು ನಾವು ತಾಪಮಾನದ ಬಗ್ಗೆ ಮಾತಾಡೋದಾದರೆ ಅದು ಒಂದು ಕಾಪಾಡಿಕೊಳ್ಳುವಂತಹ ಕೆಲಸನೂ ಸಹಿತ ಮಾಡೋದು ಯಾವುದು ಈ ಒಂದು ವಾಯುಗೋಳದಲ್ಲಿ ವಾಯುಗೋಳನೆ ಮಾಡೋದು ಈಗ ಈ ಒಂದು ಅಟ್ಮಾಸ್ಫಿಯರ್ ಏನು ಮಾಡುತ್ತೆ ವಾಯುಗೋಳ ಅಂತ ಏನು ಮಾಡುತ್ತೆ ಅಂತ ಅಂದರೆ ಸಡನ್ನಾಗಿ ಏನಾದರೂ ಟೆಂಪ್ರೇಚರ್ ರೈಸ್ ಆಯಿತು ಅಂತಂದರೆ ಈಗ ಯಾವಾಗ ಸಡನ್ನಾಗಿ ರೈಸ್ ಟೆಂಪ್ರೇಚರ್ ಟೆಂಪ್ರೇಚರ್ ರೈಸ್ ಆಗುತ್ತೆ ಈಗ ರಾತ್ರಿ ಇರುತ್ತೆ ಮಾರ್ನಿಂಗ್ ಆಗ್ತಿರೋ ಟೈಮಲ್ಲಿ ಸನ್ ರೈಸ್ ಆಗ್ತಾ ಇರುತ್ತೆ ಆಗ ಏನಾಗುತ್ತೆ ಭೂಮಿಗೆ ಒಂದು ಹೀಟ್ ಸಿಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಟೆಂಪ್ರೇಚರ್ ರೈಸ್ ಆಗೋದನ್ನು ನಾವು ಗಮನಿಸ್ಬೋದು ವಾಯುಗೋಳವು ಹಗಲಿರುಳು ಹಾಗೂ ವರ್ಷವಿಡೀ ಭೂಮಿಯ ಉಷ್ಣತೆಯು ತಕ್ಕಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುವಂಥ ಕೆಲಸ ಮಾಡೋದು ಯಾವುದು ಈ ವಾಯುಗೋಳ ಸಡನ್ನಾಗಿ ಏನಾದರೂ ರೈಸ್ ಇನ್ ಟೆಂಪ್ರೇಚರ್ ಆಯಿತು ಯಾವಾಗುತ್ತದು ಡೇ ಆಗುತ್ತೆ ಅದೇ ರೀತಿಯಾಗಿ ನೈಟ್ ಟೈಮಲ್ಲಿ ಇದಕ್ಕಿದ್ದಂಗೆ ಟೆಂಪ್ರೇಚರ್ ಡೌನ್ ಆಗುತ್ತೆ ಅಲ್ಲಿ ಇರುವಂಥ ಹೀಟ್ ಏನಾಯಿತು ಹೋಗುತ್ತೆ ಗಾಳಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಯಾಕೆ ನೈಟ್ ಟೈಮಲ್ಲಿ ಟೆಂಪ್ರೇಚರ್ ಡೌನ್ ಇರುತ್ತೆ ಹಾಗೆ ನಾವು ವೈ ವಿ ಫೀಲ್ ಕೂಲ್ ವೈಲ್ ಡ್ಯೂರಿಂಗ್ ನೈಟ್ ಯಾಕೆ ನಮಗೆ ಕೂಲ್ ಏರ್ ಬಂದಂಗೆ ಫೀಲ್ ಆಗುತ್ತೆ ಏನು ಅಲ್ಲಿ ನಡೆಯುವಂಥ ಪ್ರೊಸೆಸ್ ಏನು ಇದ್ರ ಬಗ್ಗೆ ಸಹಿತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವಾಗ ಅಂತಂದರೆ ನಮಗೆ ಇಲ್ಲೊಂದು ಆ್ಯಕ್ಟಿವಿಟಿ ಬರುತ್ತೆ ಸೊ ಆ್ಯಕ್ಟಿವಿಟಿನ ನಾನು ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆ ಬೆಳಗಿನ ಸಮಯದಲ್ಲಿ ಉಷ್ಣತೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗೋದನ್ನು ನಾವು ಗಮನಿಸಬಹುದು ಹಾಗೆ ರಾತ್ರಿ ವೇಳೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸ ಮಾಡೋದು ಯಾವುದು ಅಂದರೆ ಅದೇ ನಮ್ಮ ವಾಯುಗೋಳ ಅಟ್ಮಾಸ್ಫಿಯರ್ ಈ ಕೆಲಸವನ್ನು ಮಾಡುತ್ತೆ ಹಾಗಿದ್ರೆ ಥಿಂಕ್ ಮಾಡೋಣ ಈಗ ನಿಮಗೆ ಗೊತ್ತಾಯಿತು ಅಟ್ಮಾಸ್ಫಿಯರ್ನ ಒಂದು ಕೆಲಸ ಏನು ಅಂತ ಹೇಳಿ ಗೊತ್ತಾಯಿತು ನಾವು ಚಂದ್ರನಲ್ಲಿ ನೋಡ್ಬೋದು ಚಂದ್ರನಲ್ಲಿ ಯಾವುದೇ ರೀತಿಯಾದಂತಹ ಅಟ್ಮಾಸ್ಫಿಯರ್ ಇಲ್ಲ ಇದರ ಟೆಂಪರೇಚರ್ ರೇಂಜನ್ನು ನೀವು ತಿಳ್ಕೊಳ್ಳೋದಾದರೆ ಮೈನಸ್ ಒನ್ ನೈಂಟಿ ಡಿಗ್ರಿ ಶೆಲ್ಷಿಯಸ್ ಟು ಒನ್ ಟೆನ್ ಡಿಗ್ರಿ ಶೆಲ್ಷಿಯಸ್ ಇರುತ್ತೆ ಇದನ್ನು ಕೇಳ್ತಾರೆ ಯಾಕಂದರೆ ನಾವು ನಮ್ಮ ಒಂದು ನ್ಯಾಚುರಲ್ ಸ್ಯಾಟೆಲೈಟ್ ಒಂದೇ ಇರೋದಲ್ವ ಆ ಕಾರಣದಿಂದಾಗಿ ಇಂತಹ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಬೇಕೇ ಬೇಕು ನೋಟ್ ಮಾಡ್ಕೊಳ್ಳಿ ದೆರ್ ಈಸ್ ನೋ ಅಟ್ಮಾಸ್ಫಿಯರ್ ಇನ್ ಮೂನ್ ಟೆಂಪರೇಚರ್ ರೇಂಜ್ ಎಲ್ಲಿಂದ ಇರುತ್ತೆ ಮೈನಸ್ ಒನ್ ನೈಂಟಿ ಡಿಗ್ರಿ ಸೆಲ್ಶಿಯಸ್ ಟು ಒನ್ ಟೆನ್ ಡಿಗ್ರಿ ಶೆಲ್ಶಿಯಸ್ ಇಟ್ ಮೇ ವೆರಿ ಅದು ಚೇಂಜಸ್ ಆಗ್ತಾನೆ ಇರುತ್ತೆ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಬಟ್ ಇಲ್ಲಿ ನಮ್ಮ ಅರ್ಥಲ್ಲಿ ನೋಡೋದಾದರೆ ಇದನ್ನು ಕಾಪಾಡಿಕೊಳ್ಳುವಂತಹ ಕೆಲಸ ಯಾವುದು ಮಾಡ್ತಾ ಇದೆ ನಮ್ಮ ಅಟ್ಮಾಸ್ಫಿಯರ್ ಬಟ್ ದೆರ್ ಈಸ್ ನೋ ಅಟ್ಮಾಸ್ಫಿಯರ್ ಇನ್ ಮೂನ್ ಗೊತ್ತಾಗ್ತಿದ್ಯಾ ನಂತರ ನೋಡೋದಾದರೆ ಗಾಳಿಯ ಚಲನೆ ಇಲ್ಲೇ ನಾನು ಈ ಕಾನ್ಸೆಪ್ಟನ್ನು ಹೇಳಿ ಯಾವ ಕಾನ್ಸೆಪ್ಟ್ ಅದು ಅಂತ ಕೇಳ್ತಿರ್ಬೋದು ನೀವು ಗಾಳಿ ಹೇಗೆ ಅದು ಮೂವ್ ಆಗುತ್ತೆ ಮೂವ್ ಆಗೋಕ್ಕೆ ಕಾರಣ ಆಗೋದು ಏನು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕು ಅಂತ ಅಂದರೆ ಏನು ರೀಸನ್ ಇದೆ ಅದು ಒಂದು ಕಡೆ ಸ್ಟಾಗ್ನೆಂಟ್ ಆಗಿರ್ಬೋದಲ್ವ ನಾನು ನಾವು ನಮಗೆ ಇವಾಗ ಉಸಿರಾಟಕ್ಕೆ ಬೇಕು ಅಂದಾಗ ನಾವು ತಗೊಂಡು ಹಾಗೆ ಬಿಡೋ ಥರ ಎಲ್ಲಿ ನಾವು ಉಸಿರಾಟ ತೊಗೋತೀವಿ ಇನ್ನೊಂದು ಕಡೆಗೆ ಹೋಗಿ ಬಿಡೋ ಥರ ನಮ್ಮಿಂದ ಆ ಏರ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋ ಥರ ಆಗಿರ್ಬೋದಿತ್ತಲ್ವ ಆದರೆ ಅಫ್ಕೋರ್ಸ್ ಗ್ಯಾಸ್ ಅವ್ರ ಒಂದು ಅನಿಲದ ಒಂದು ಗುಣ ಏನಪ್ಪ ಅದು ಅಂತಂದರೆ ಅದು ಒಂದು ಕಡೆಗೆ ನಿಲ್ಲಲ್ಲ ಅದು ಆಲ್ವೇಸ್ ಅದು ಮೂವ್ ಆಗ್ತಾನೆ ಇರುತ್ತೆ ಅಲ್ಲಿರುವಂತಹ ಮೊಲಿಕ್ಯೂಲ್ಸ್ಗಳು ಕಂಟಿನ್ಯೂಸ್ ಆಗಿ ಅವು ಮೂವ್ ಆಗ್ತಾನೆ ಇರ್ತವೆ ಅಂತ ಹೇಳಿ ಗೊತ್ತಿದೆ ರ್ಯಾಂಡಮ್ ಮೋಷನ್ ಇರುತ್ತೆ ಅಂತ ಹೇಳಿ ಗೊತ್ತಿದೆ ನಮಗೆ ಹೌದು ಆದರೆ ನಾವೀಗ ಒಂದು ಏರ್ ನಮ್ಮ ನಮಗೆ ಬೇಕಾಗಿರುವಂಥ ಈಗ ಒಂದು ಆಕ್ಸಿಜನ್ ಆರ್ ಕಾರ್ಬನ್ ಡೈಆಕ್ಸೈಡ್ ಇದ್ರ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಇಲ್ಲಿ ಯಾಕೆ ಈ ಗಾಳಿ ಅನ್ನೋದು ಮೂವ್ ಆಗುತ್ತೆ ಮೂವ್ ಆಗೋಕ್ಕೆ ಇರುವಂತಹ ಕಾರಣ ಏನು ಇಲ್ಲಿ ನಮಗೆ ಕಾನ್ಸೆಪ್ಟ್ ಬರೋದು ಅದೇ ಈ ದ ಮೂವ್ಮೆಂಟ್ ಆಫ್ ಏರ್ ಇಟ್ ಮೀನ್ಸ್ ವಿಂಡ್ ಗೇರ್ ಬೇರೆ ವಿಂಡ್ ಬೇರೆ ಗೊತ್ತಿರಲಿ ನಾವು ಯಾವುದನ್ನು ನಾವು ಉಸಿರಾಡೋದಕ್ಕೆ ಯೂಸ್ ಮಾಡ್ತಿದ್ದೀವಲ್ವಾ ದಟ್ ಈಸ್ ಏರ್ ಹಾಗಿದ್ರೆ ವಿಂಡ್ ಅಂತಂದ್ರೆ ಏನು ವಿಂಡ್ ಈಸ್ ದ ಮೂವಿಂಗ್ ಏರ್ ಯಾವುದು ಮೂವ್ ಆಗುತ್ತಾ ಇದೆ ಅಲ್ವಾ ಅದರ ಮೂಮೆಂಟನ್ನು ಅದು ತೋರಿಸುತ್ತಲ್ವ ಈಗ ಎಲೆಗಳು ಇದೆ ನಾವು ಬಟ್ಟೆ ಹರಡಿರೋದು ಆ ಬಟ್ಟೆ ಮೂವ್ ಆಗ್ತಾ ಇದೆ ನಮ್ಮ ಫ್ಲ್ಯಾಗ್ ಮೂವ್ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಲ್ಲಿರುವಂತಹ ಮೂವಿಂಗ್ ಏರ್ ದಟ್ ಈಸ್ ವಿಂಡ್ ಇರುವಂತಹ ವಿಂಡ್ ಕಾರಣ ಹಾಗಿದ್ರೆ ಈ ವಿಂಡ್ಸ್ಗಳು ಉತ್ಪತ್ತಿ ಆಗೋಕೆ ಅಂದರೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ ವಿಂಡ್ಸ್ಗಳು ಅದು ಅದರ ಒಂದು ಚಲನೆಗೆ ಕಾರಣ ಏನು ಆ ವಿಂಡ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋಕ್ಕೆ ಕಾರಣ ಏನು ಅಂತ ಅಂದರೆ ಇಟ್ ಈಸ್ ಡ್ಯೂ ಟು ದ ಸನ್ ಪ್ರೆಸೆನ್ಸ್ ಆಫ್ ಸನ್ ಸನ್ ಏನು ಮಾಡ್ತಿದ್ದಾನೆ ಹಾಗಿದ್ರೆ ಅಷ್ಟೊಂದು ದೂರದಲ್ಲಿದ್ದಾನೆ ಆದರೂ ಸಹಿತ ಇಲ್ಲಿ ಈ ವಿಂಡ್ಸ್ ಮೂಮೆಂಟ್ಗೆ ಯಾರು ವಿಂಡ್ಸ್ನ ಒಂದು ಜನರೇಷನ್ಗೆ ಕಾರಣ ಏನು ಅವನ ಒಂದು ಕೆಲಸ ಏನಾಗ್ತಿದೆ ಅಂದರೆ ನಿಮಗೆ ಗೊತ್ತಿದೆ ವಿ ನಮ್ಮ ಸನ್ ಇರೋ ಕಾರಣದಿಂದಲೇ ನಮ್ಮ ಭೂಮಿಯಲ್ಲಿ ಟೆಂಪರೇಚರ್ ರೇಂಜಸ್ ಚೇಂಜ್ ಆಗ್ತಿರುತ್ತೆ ಅಂದರೆ ಅಟ್ಮಾಸ್ಫಿಯರ್ ಅದು ಮೇಂಟೇನ್ ಮಾಡುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಒಂದು ಬಿಸಿ ಆಗೋಕ್ಕೆ ಕಾರಣ ಸನ್ ಕೂಲ್ ಆಗೋದಕ್ಕೂ ಸಹಿತ ಕಾರಣ ಸನ್ ಒಟ್ಟು ಒಟ್ಟಾರೆಯಾಗಿ ನಾವು ತೊಗೊಳೋದಾದರೆ ಸನ್ ಇಲ್ಲಿ ನಮ್ಮ ಭೂಮಿಯಲ್ಲಿ ಯಾವುದೇ ಒಂದು ಕೆಲಸ ಆಗ್ತಿದೆ ಒಂದು ಕ್ರಿಯೆ ಆಗ್ತಿದೆ ಅಂತ ಅಂದರೆ ಇಟ್ ಈಸ್ ಡ್ಯೂ ಟು ದ ಸನ್ ಮಳೆ ಆಗ್ತಿದೆಯಾ ಸನ್ ನೆಕ್ಸ್ಟ್ ಫೋಟೋ ಸಿಂಥಸಿಸ್ ಆಗ್ತಿದೆಯಾ ಸನ್ ಎನಿಥಿಂಗ್ ಅಲ್ವಾ ಈಗ ನೋಡೋಣ ಒಂದು ಈಗ ಬ್ರೀಜ್ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ನಾವು ಇವಾಗ ನೋಡಬಹುದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ ನೀವು ನೋಡಬಹುದು ಮಾರ್ನಿಂಗ್ ಟೈಮಲ್ಲಿ ಹೋಪ್ ನಿಮ್ಗೆ ಅರ್ ಅರ್ಥ ಆಗ್ತಿದೆ ಅಂಥೇಳಿ ಮಾರ್ನಿಂಗ್ ಟೈಮಲ್ಲಿ ಸನ್ ಇರ್ತಾನೆ ಹೌದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ ಈಗೇನಾಗುತ್ತೆ ಲೆಟ್ ಟೇಕ್ ಎರಡು ಒಂದು ಪಾರ್ಟನ್ನು ತಗೊಳ್ಳೋಣ ಒಂದನ್ನು ನಾವು ಲ್ಯಾಂಡ್ ಅಂಥೇಳಿ ಕನ್ಸಿಡರ್ ಮಾಡೋಣ ಇನ್ನೊಂದನ್ನು ಸಿ ಹೇಳಿ ಕನ್ಸಿಡರ್ ಮಾಡೋಣ ಓಕೆ ನಂತರ ಈಗ ಇಲ್ಲಿ ಸನ್ ಸನ್ ಇದ್ದಾನೆ ಇಟ್ ಈಸ್ ಕಾಮನ್ ಫಾರ್ ಬೋತ್ ನಾನು ಒಂದು ಕಡೆಗೆ ಜಾಸ್ತಿ ಹೀಟ್ ಮಾಡ್ತೀನಿ ಇನ್ನೊಂದು ಕಡೆಗೆ ಜಾಸ್ತಿ ಹೀಟ್ ಕೊಡೋಲ್ಲ ಅಥವಾ ನನ್ನ ಕಡೆಯಿಂದ ರೇಸ್ಗಳು ಜಾಸ್ತಿ ನೀರು ಕಡೆ ಹೋಗಲಿ ಅಥವಾ ಜಾಸ್ತಿ ಭೂಮಿ ಕಡೆ ಹೋಗಲಿ ಅಂಥೇಳಿ ಅವನೇನು ಭಾವ ಮಾಡಲ್ಲ ಎಲ್ಲರಿಗೂ ಸಹಿತ ಒಂದೇ ಒಂದು ರೀತಿಯಾಗಿ ಅವನು ಕೊಡ್ತಾ ಹೋಗ್ತಾನೆ ಹೌದಲ್ವಾ ಅದೇ ರೀತಿಯಾಗಿ ಎರಡೂ ಕಡೆಗೂ ಈ ಸನ್ರೈಸ್ ರೀಚ್ ಆದಾಗ ಏನಾಗುತ್ತೆ ಇಲ್ಲಿರುವಂತಹ ಈ ಲ್ಯಾಂಡ್ ಏನು ಭೂಮಿ ಇದೆಯಲ್ಲ ಭೂಮಿ ಮೇಲಿರುವಂತಹ ಈ ಗಾಳಿ ಏನಾಗುತ್ತೆ ಇಟ್ ಬಿಕಮ್ಸ್ ಹಾಟ್ ಹೇಗೆ ಹಾಟ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಈಗ ಇಲ್ಲಿ ನಾವು ನೋಡ್ಬೋದು ಈಗ ಏನಾಗುತ್ತೆ ಇಲ್ಲಿರುವಂತಹ ಸನ್ ಲೈಟ್ ಇದ್ರ ಮೇಲೆ ಭೂಮಿ ಮೇಲೆ ಬೀಳುತ್ತೆ ಭೂಮಿ ಮೇಲೆ ಬಿದ್ದಿರುವಂತಹ ಈ ಸನ್ ಲೈಟ್ ಏನಾಗುತ್ತೆ ಇಟ್ ಗೋ ಕೆಲವೊಂದಿಷ್ಟು ಏನಾಗುತ್ತೆ ಅಬ್ಸರ್ಬ್ ಆಗುತ್ತೆ ಆ ರೇಸ್ಗಳು ಇನ್ನೂ ಕೆಲವೊಂದು ಏನಾಗುತ್ತೆ ಇಟ್ ಗೋಯಿಂಗ್ ಟು ರಿಫ್ಲೆಕ್ಟ್ ಹಾಗಿದ್ರೆ ಇದೇ ರೀತಿಯಾಗಿ ನೀರಿನ ಒಂದು ಭಾಗದಲ್ಲೂ ಸಹಿತ ನೋ ಇಲ್ಲೇನಾಗುತ್ತೆ ಅಂತ ಅಂದರೆ ನೀವು ನೋಡ್ಬೋದು ಈ ಸನ್ಲೈಟ್ ನೀರಿನ ಮೇಲೆ ಬಿದ್ದಾಗ ನೀರಿನ ಮೇಲೆ ಅಂದರೆ ವಾಟರ್ ಬಾಡೀಸ್ ಎನಿ ಓಷನ್ಸ್ ಆಗಿರ್ಬೋದು ಆರ್ ರಿವರ್ಸ್ ಆಗಿರ್ಬೋದು ಎನಿ ಒನ್ ವಾಟರ್ ಬಾಡೀಸ್ ಮೇಲೆ ಬಿದ್ದಾಗ ಏನಾಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಈ ಒಂದು ವಾಟರ್ ಇಟ್ ಬಿಕಮ್ಸ್ ಹಾಟ್ ಆರ್ ಇಟ್ ಬಿಕಮ್ಸ್ ಎವಾಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಅಲ್ಲಿ ಏನಾಗುತ್ತೆ ನೀರಿನಲ್ಲಿ ಅದು ಅಬ್ಸಾರ್ಬ್ ಆಗುತ್ತೆ ನೀರು ಈ ಸನ್ ಇಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ರಿಫ್ಲೆಕ್ಟ್ ಆಗೋಕ್ಕೆ ಸಾಧ್ಯ ಇರೋದಿಲ್ಲ ಬಿಕಾಸ್ ವಾಟರ್ಸ್ ಅಂದರೆ ವಾಟರ್ ಬಾಡೀಸ್ ಅದೇನಾಗ್ತಿರುತ್ತೆ ಮೂವ್ ಆಗ್ತಾ ಇರುತ್ತೆ ಆ ಕಾರಣದಿಂದಾಗಿ ಇಲ್ಲಿ ರೇಂಜಸ್ ಚೇಂಜಸ್ ಅಕ್ಸೆಪ್ಟೆನ್ಸ್ ಅದೇನಾಗುತ್ತೆ ಸನ್ ರೈಸ್ ನಾನು ಒಂದೇ ರೀತಿಯಾಗಿ ಕೊಡ್ತಿದ್ದೀನಿ ಅಂದ್ರೂ ಇಲ್ಲಿ ಭೂಮಿಯ ಭಾಗ ಮತ್ತು ನೀರಿನ ಭಾಗ ಅದನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಚೇಂಜಸ್ನ ನಾವು ಗಮನಿಸ್ಬೋದು ಈ ಕಾರಣದಿಂದಾಗಿ ಏನಾಗುತ್ತೆ ಭೂಮಿಯ ಮೇಲಿರುವಂತಹ ಗಾಳಿ ಇಟ್ ಬಿಕಮ್ಸ್ ಹಾಟ್ ಗಾಳಿ ಬಿಸಿಯಾಗುತ್ತೆ ಬಿಸಿಯಾಗಿರುವಂತಹ ಗಾಳಿ ಏನಾಗುತ್ತೆ ಇದು ಆಲ್ರೆಡಿ ನೀವು ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿದಿರ ಬಿಸಿ ಗಾಳಿ ಯಾವತ್ತಿದ್ರೂ ಅದು ಮೇಲ್ಗಡೆ ಹೋಗುತ್ತೆ ಮೇಲೆ ಹೋಗುತ್ತೆ ಇಟ್ ಬಿಕಮ್ಸ್ ಲೈಟರ್ ಬಿಸಿ ಗಾಳಿ ಲೈಟ್ ಆಗುತ್ತೆ ಸೊ ಇಟ್ ಬಿಕಮ್ ಇಟ್ ಮೂಸ್ ಅಪ್ವರ್ಡ್ ಹಾಗಿದ್ರೆ ಯಾವ್ದು ಆ ಈಗ ಈಗ ನೀವು ಜಸ್ಟ್ ಥಿಂಕ್ ಮಾಡಿ ನಾನಿವಾಗ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಲೆಟ್ಸ್ ಟೇಕ್ ದಿಸ್ ಕಲರ್ ಇಲ್ಲೇನಾಗುತ್ತೆ ಈಗ ಇಲ್ಲಿರುವಂತಹ ಗಾಳಿ ಮೇಲ್ಗಡೆ ಆಯಿತು ಅಂತಂದರೆ ಈಗ ಆ ಸ್ಪೇಸನ್ನು ಖಾಲಿ ಇದೆ ಅಲ್ವಾ ಜಾಗ ಆ ಜಾಗವನ್ನು ಯಾರು ಫಿಲ್ ಮಾಡ್ತಾರೆ ಯಾವತ್ತಾದರೂ ಅಟ್ಮಾಸ್ಪಿಯರಲ್ಲಿ ಖಾಲಿ ಇರುವಂತಹ ಭಾಗ ಇರುತ್ತಾ ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ ಅಂತಹ ಒಂದು ಖಾಲಿಯಾಗಿರುವಂತಹ ಜಾಗವನ್ನು ಯಾರು ಫಿಲ್ ಮಾಡ್ತಾರೆ ಸೀ ಸೈಡಿಂದ ಆರ್ ವಾಟರ್ ಬಾಡಿ ಸೈಡಿಂದ ಏನಾಗುತ್ತೆ ಇಟ್ ಗೋಯಿಂಗ್ ಟು ಫಿಲ್ ದ ಸ್ಪೇಸ್ ದಟ್ ಈಸ್ ಲೆಫ್ಟ್ ಬಿಹೈಂಡ್ ಬೈ ದ ಏರ್ ಹಾಟ್ ಏರ್ ಏರ್ ಎಬೋ ದ ಲ್ಯಾಂಡ್ ಲ್ಯಾಂಡ್ ಮೇಲಿರುವಂತಹ ಗಾಳಿ ಯಾಕೆ ಬಿಸಿಯಾಗುತ್ತೆ ಅನ್ನೋದು ಗೊತ್ತಾಯಿತು ಆ ಬಿಸಿಯಾಗಿರುವಂತಹ ಗಾಳಿ ಆಯಿತು ಆ ಮೂವ್ ಆಗಿ ಬಿಟ್ಟಿರುವಂತಹ ಖಾಲಿ ಜಾಗವನ್ನು ಈ ಸಿ ಸೈಡಿಂದ ಬಂದಿರುವಂತಹ ಗಾಳಿ ಇದು ಫಿಲ್ ಮಾಡಿತು ಫಿಲ್ ಮಾಡಿದ ನಂತರ ಏನಾಯಿತು ಇಲ್ಲಿ ಖಾಲಿ ಉಳಿತೋ ಸೊ ಇಲ್ಲಿ ಹೋಗಿದ್ದು ಈ ಕಡೆ ಬರುತ್ತೆ ಈ ರೀತಿಯಾಗಿ ಏನಾಗುತ್ತೆ ಸೈಕಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಸೈಕಲ್ನೇ ನಾವೇನಂತ ಕರಿತೀವಿ ಬ್ರೀಜ್ ಇಲ್ಲಿರುವಂಥದ್ದು ಸಿ ಸೈಡಿಂದ ಬಂದಿರೋ ಕಾರಣ ಇದನ್ನು ಸೀ ಬ್ರೀಜ್ ಸಮುದ್ರ ಗಾಳಿ ಅಂಥೇಳಿ ಕರಿತೀವಿ ಗೊತ್ತಾಗ್ತಿದೆಯಾ ಯಾ ಯಾವುದಕ್ಕೆ ನಾವು ಸಮುದ್ರ ಗಾಳಿ ಅಂತ ಹೇಳಿ ಕರಿತೀವಿ ಈ ಸಮುದ್ರ ಗಾಳಿ ಅದು ಉತ್ಪಾದನೆ ಆಗೋಕ್ಕೆ ಕಾರಣ ಏನು ಅಂತ ಹೇಳಿ ಸಹಿತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂತೀನಿ ನಂತರ ಈಗ ಹಾಕಿದರೆ ನೀವು ಗೆಸ್ ಮಾಡಬಹುದಾ ನಾವು ಈಗ ಲ್ಯಾಂಡ್ ಬ್ರೀಜ್ ಅಂತ ಹೇಳಿ ಕರಿತೀವಿ ಭೂಗಾಳಿ ಹೇಳಿ ಕರಿತೀವಿ ಅದು ಯಾವಾಗ ಆಗುತ್ತೆ ಅದನ್ನು ನಾವು ನೈಟ್ ಟೈಮಲ್ಲಿ ನೋಡಬಹುದು ನೈಟ್ ಸೈಡ್ ನೈಟಲ್ಲಿ ಏನಾಗುತ್ತೆ ದಿಸ್ ಈಸ್ ಲ್ಯಾಂಡ್ ದಿಸ್ ಈಸ್ ಸಿ ಇಲ್ಲೇನಾಗುತ್ತೆ ಲ್ಯಾಂಡ್ ಆ್ಯಂಡ್ ಸಿ ಇಲ್ಲಿ ಇವಾಗ ಏನಾಗುತ್ತೆ ದರ್ ಈಸ್ ಎ ಆಬ್ಸೆನ್ಸ್ ಆಫ್ ಸನ್ ಸನ್ ಇವಾಗ ಇಲ್ಲ ಈಗೇನಾಗುತ್ತೆ ಈಗ ಇಲ್ಲಿ ಲ್ಯಾಂಡಲ್ಲಿ ಏನಾಗುತ್ತೆ ದರ್ ಈಸ್ ನೋ ಇಲ್ಲಿ ಇಲ್ಲೇನಾಗುತ್ತೆ ಯಾವುದೇ ರೀತಿಯಾಗಿ ಲೈಟ್ ಅಬ್ಸಾರ್ಪ್ಷನ್ ಆರ್ ಎನಿಥಿಂಗ್ ಇಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ದ ಲ್ಯಾಂಡ್ ದ ಏರಿಯಾ ಅಬೋ ದ ಲ್ಯಾಂಡ್ ಏನಾಗುತ್ತೆ ಇಟ್ ಈಸ್ ಕೂಲರ್ ಬಿಕಾಸ್ ಆಫ್ ನೋ ಸನ್ಲೈಟ್ ಆರ್ ನೋ ರಿಫ್ಲೆಕ್ಷನ್ ಆಫ್ ಲೈಟ್ ಹೌದಲ್ವಾ ಅಲ್ಲಿ ರಿಫ್ಲೆಕ್ಷನ್ ಆಗೋ ಕಾರಣದಿಂದನೇ ಇಲ್ಲಿ ಲೈಟ್ ನಮಗೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ನಮಗೆ ಶೆಕೆ ಆಗ್ತಿದೆ ಅಂತ ನಾವೇನು ಹೇಳ್ತೀವಲ್ವ ಅವ್ರು ನಮಗೆ ತುಂಬ ಹಾಟ್ ಆಗ್ತಿದೆ ಅಥವಾ ನಮಗೆ ಬೆವರು ಬರ್ತಾ ಇದೆ ಅಂತೆಲ್ಲ ಹೇಳ್ತೀವಲ್ವಾ ಶೆಖೆ ಆಗ್ತಿದೆ ಇಟ್ ಮೀನ್ಸ್ ಗೊತ್ತಾಗ್ತಿದೆ ಅಲ್ವಾ ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೆ ಈ ಶೆಕೆ ಆಗ್ತಾಯಿದೆ ಅಂತ ದಟ್ ಮೀನ್ಸ್ ಏನು ನಮಗೆ ಸನ್ಲೈಟಿನ್ ನಮ್ಮ ಡೈರೆಕ್ಟಾಗಿ ರೀಚ್ ಆಗ್ತಿರೋದಕ್ಕ ಅಥವಾ ರಿಫ್ಲೆಕ್ಟೆಡ್ ಲೈಟಿಂದನಾ ನಮಗೆ ಮೋರ್ ಅಫೆಕ್ಟ್ ಆಗ್ತಿರೋದು ಯಾವುದರಿಂದ ಅಂತ ಅಂದರೆ ಸನ್ಲೈಟ್ ಏನು ನಮ್ಮ ಭೂಮಿಗೆ ರೀಚ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತಲ್ಲ ನಮ್ಮ ಮೇಲೆ ಬೀಳುತ್ತಲ್ವ ಅದರಿಂದ ಹೆಚ್ಚು ನಮಗೆ ಒಂದು ಅನುಭವ ನಮಗೆ ಆಗೋದು ಗೊತ್ತಾಗ್ತಿದೆಯಾ ಆ ನಂತರ ನೋಡೋದಾದರೆ ನೆಕ್ಸ್ಟ್ ನೀವು ಈ ಲ್ಯಾಂಡ್ ಬ್ರಿಜ್ ಬಗ್ಗೆ ನಾವು ಮಾತಾಡುವಾಗ ಇಲ್ಲಿ ದರ್ ಈಸ್ ದ ಆಫ್ ಸನ್ ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಗಾಳಿ ಬಿಸಿಯಾಗೋಕ್ಕೆ ಕಾರಣ ಇರೋದಿಲ್ಲ ಆ ಕಾರಣದಿಂದಾಗಿ ಇಲ್ಲಿ ಕೂಲಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಸಿ ಸೈಡಲ್ಲಿರುವಂತಹ ಗಾಳಿ ಏನಾಗುತ್ತೆ ಹಿಯರ್ ಇಟ್ ಈಸ್ ಹಾಟ್ ನೌ ಬಿಕಾಸ್ ದೆರ್ ಈಸ್ ನೋ ಯವಾಪ್ರೇಷನ್ ಅರ್ಥ ಆಗ್ತಿದೆಯಾ ಯವಾಪ್ರೇಷನ್ ಇಲ್ಲದೇ ಇರೋ ಕಾರಣ ಅಂದರೆ ಯವಾಪ್ರೇಷನ್ ಇತ್ತು ಅಂದಿದ್ರೇನಾಗ್ತಿತ್ತು ದ ಅಲ್ಲಿರುವಂತಹ ಗಾಳಿ ಆ ನೀರನ್ನು ಹಿಡ್ದಿಟ್ಕೊಳ್ತಾ ಇತ್ತು ನೀರನ್ನು ಹಿಡ್ದಿಟ್ಕೊಂಡಿರುವಂತಹ ಕಾರಣದಿಂದ ಆ ನೀರೇನಾಗ್ತಿತ್ತು ತಣ್ಣಗಿರ್ತಿತ್ತು ಮಾಯಶ್ಚರ್ ಕಂಟೆಂಟ್ ಇರ್ತಿತ್ತು ಅದು ತಣ್ಣಗಿರ್ತಿತ್ತು ಆದರೆ ಇಲ್ಲಿರುವಂತಹ ಈಗ ಯವಾಪ್ರೇಷನ್ ಇಲ್ಲ ಅಲ್ವಾ ಆ ಕಾರಣದಿಂದ ಏನಾಗುತ್ತೆ ಇಲ್ಲಿರುವಂತಹ ಗಾಳಿ ಅಂದರೆ ಸಿ ಮೇಲಿರುವಂತಹ ಗಾಳಿ ಬಿಸಿಯಾಗಿರುತ್ತೆ ಆ ಕಾರಣದಿಂದಾಗಿ ದ ಏರ್ ಎಬೋ ದ ಸೀ ಆರ್ ಓಷನ್ ಅದೇನಾಗುತ್ತೆ ಬಿಸಿಯಾಗಿರುತ್ತೆ ಬಿಸಿಯಾಗಿರೋ ಕಾರಣ ಅದು ಮೇಲ್ಗಡೆ ಹೋಗುತ್ತೆ ಯಾವಾಗಲೂ ಬಿಸಿ ಗಾಳಿ ಅದು ಇರುತ್ತೆ ಲೈಟರ್ ಇರೋದರಿಂದ ಅದು ಮೇಲೆ ಹೋಗುತ್ತೆ ಆ ನಂತರ ಹೆವಿಯರ್ ಏರ್ ಎಲ್ಲಿಂದ ಬಂತು ದಟ್ ಈಸ್ ಫ್ರಮ್ ದ ಲ್ಯಾಂಡ್ ಸೈಡ್ ಅದು ಸನ್ ಸನ್ ಸಾರಿ ಸಿ ಸೈಡ್ ಅದು ಮೂವ್ ಆಗುತ್ತೆ ಆ ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ನಂತರ ಅದು ಸೈಕಲ್ ರಿಪೀಟ್ ಆಗೋ ಕಾರಣ ಇದು ನಮಗೆ ಲ್ಯಾಂಡ್ ಬ್ರೀಜ್ ಹೇಳಿ ಕರಿತೀವಿ ಬಿಕಾಸ್ ದ ಬ್ರೀಜ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ಸಿ ಆ ಕಾರಣದಿಂದಾಗಿ ಲ್ಯಾಂಡ್ ಬ್ರೀಜ್ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಯಾವುದನ್ನು ಲ್ಯಾಂಡ್ ಬ್ರೀಜ್ ಅಂತ ಹೇಳಿ ಕರಿತೀವಿ ಯಾವುದನ್ನು ಸಿ ಬ್ರೀಜ್ ಅಂತ ಹೇಳಿ ಕರಿತೀವಿ ಅದು ಯಾವಾಗ ಜನ್ರೇಷನ್ ಆಗುತ್ತೆ ಆ ಜನ್ರೇಷನ್ ಆಗೋಕ್ಕೆ ಕಾರಣ ಏನು ಆ ಪ್ರೋಸೆಸ್ ಆ್ಯಂಡ್ ದಟ್ ಫಿನಾಮಿನಾ ಗೊತ್ತಾಯಿತು ಹೇಳಿ ನಾನು ಅಂದ್ಕೊಳ್ತೀನಿ ಈಗ ಗಾಳಿಯ ಚಲನೆಗೆ ಕಾರಣ ಏನು ಹೇಳಿ ನಿಮಗೆ ಗೊತ್ತಾಯ್ತಾ ಈಗ ಹಾಗಿದ್ರೆ ಥಿಂಕ್ ಮಾಡಿ ಈ ಬಿಸಿ ಗಾಳಿ ಬಗ್ಗೆ ನಾವು ಮಾತಾಡುವಾಗ ಸ್ಮೋಕ್ ಸಿಗ್ರೆಟ್ ಸೇದ್ತಾರೆ ಗೊತ್ತಿರುತ್ತಲ್ವಾ ಆ ಸಿಗ್ರೆಟ್ ಸೇದ್ದಾಗ ಅವರು ಕೆಳಗಡೆನಾದರೂ ಅದನ್ನು ತೆಗೆದುಬಿಟ್ಟು ಅದನ್ನು ಉಫ್ ಅಂತ ಮಾಡ್ತಾರಲ್ವ ಅದನ್ನು ಅವರು ಕೆಳಗಡೆನಾದ್ರೂ ಮಾಡಲಿ ಮೇಲ್ಗಡೆನಾದ್ರೂ ಮಾಡಲಿ ಉಫ್ ಅಂತ ಬಿಡೋದನ್ನು ಅದು ಆ ಗಾಳಿ ಯಾವ ಕಡೆ ಮೂವ್ ಆಗುತ್ತೆ ದಟ್ ಮೂವ್ಸ್ ಅಪ್ವರ್ಡ್ ಅದು ಮೇಲುಗಡೆಗೆ ಆಗುತ್ತೆ ಆರ್ ನೀವು ಥಿಂಕ್ ಮಾಡ್ಬೋದು ಫ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗುವಂತಹ ಗ್ಯಾಸ್ ಅದೆಲ್ಲದು ಸಹಿತ ಏನಾಗುತ್ತೆ ದೇ ಮೂವ್ ಅಪ್ವರ್ಡ್ ಬಿಕಾಸ್ ದಟ್ ಈಸ್ ಹಾಟ್ ಬಿಸಿಯಾಗಿರುತ್ತೆ ಸೊ ಇಟ್ ಈಸ್ ವೆರಿ ಲೈಟರ್ ಸೊ ಇಟ್ ಮೂವ್ಸ್ ಅಪ್ವರ್ಡ್ ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು ನಂತರ ನೋಡೋಣ ರೈನ್ ಮಳೆ ಬಗ್ಗೆ ನೋಡೋಣ ಮಳೆ ಮಳೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಳೆ ಹೇಗೆ ಫಾರ್ಮ್ ಆಗುತ್ತೆ ಮಳೆಗೆ ಫಾರ್ಮ್ ಆಗೋಕ್ಕೆ ಕಾರಣಗಳು ಏನು ಅಂತಂದರೆ ನೀವು ನೋಡಬಹುದು ಈಗ ಏನು ನಾವು ಸನ್ ಇರೋ ಕಾರಣ ಭೂಮಿ ಮತ್ತು ಈ ಸೀ ಬಾಡೀಸ್ ಅಲ್ಲಿರುವಂತಹ ಅಲ್ಲಿ ಅನ್ಇವನ್ ಹೀಟಿಂಗ್ ಆಗ್ತಾ ಇದೆ ಎರಡೂ ಕಡೆನೂ ಸೇಮ್ ಹೀಟ್ ಆಗ್ತಾ ಇಲ್ಲ ಅನ್ಇವನ್ ಹೀಟಿಂಗ್ ಆಗ್ತಿದೆ ಡ್ಯೂರಿಂಗ್ ಡೇ ಆ್ಯಂಡ್ ಡ್ಯೂರಿಂಗ್ ನೈಟ್ ಬೋತ್ ಡಿಫ್ರೆಂಟ್ ಆಗಿದೆ ಈ ಕಾರಣದಿಂದ ಏನಾಗುತ್ತೆ ಏನು ನಾವು ಮಾರ್ನಿಂಗ್ ಟೈಮಲ್ಲಿ ನೋಡುವಂಥ ಅಲ್ಲಿ ಎವಾಪ್ರೇಷನ್ ಆಗುತ್ತೆ ನೀರು ಅಂತ ಹೇಳಿ ಹೇಳಿದ್ವಿ ಎವಾಪ್ರೇಷನ್ ಇಟ್ ವೆರೀಸ್ ಡ್ಯೂ ಟು ದ ಸಮ್ ಫ್ಯಾಕ್ಟರ್ಸ್ ಅದನ್ನು ನಿಮಗೆ ನಾನು ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಚಾಪ್ಟರ್ ಅವ್ರ ಫಸ್ಟ್ ಚಾಪ್ಟ್ರಲ್ಲಿ ನಾನು ತಿಳಿಸಿದ್ದೀನಿ ಯಾವ್ಯಾವ ಅದು ನಾಲ್ಕು ಫ್ಯಾಕ್ಟರ್ಸ್ಗಳಿದ್ದಾವೆ ಅವುಗಳನ್ನು ಸಹಿತ ನೀವು ನೋಡಿ ತಿಳ್ಕೊಳ್ಬಹುದು ಆನಂತರ ಆ ಫ್ಯಾಕ್ ಅದರಿಂದ ಏನಾಗುತ್ತೆ ಯಾವ ಆಪ್ರೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಆಪ್ರೇಷನ್ ಆಗೋದ್ರಿಂದ ಅಲ್ಲಿರುವಂತಹ ನೀರು ಗಾಳಿಯ ಜೊತೆ ಸೇರಿಕೊಳ್ಳುತ್ತೆ ಈಗ ಬಿಸಿ ಅದೇನಾಗುತ್ತೆ ಗಾಳಿಯ ಜೊತೆ ಸೇರ್ಕೊಂಬಿಟ್ಟು ದ ಏರ್ ಪಾರ್ಟಿಕಲ್ಸ್ ಕ್ಯಾರಿ ದ ವಾಟರ್ ಆ ವಾಟರ್ನ ಕ್ಯಾರಿ ಮಾಡ್ಕೊಂಬಿಟ್ಟು ದ ಮೂವ್ ಮೂವ್ ಜೊತೆಗೆ ಏನಾಗುತ್ತೆ ಆ ಒಂದು ಸ್ಟೇಜ್ಗೆ ಹೋದ್ಮೇಲೆ ಈಗ ಮೇಲುಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಲ್ಲಿರುವಂಥ ಗಾಳಿ ಅಲ್ಲಿ ಇರುವಂಥ ಟೆಂಪ್ರೇಚರ್ ಏನಾಗುತ್ತೆ ಇಟ್ ಈಸ್ ವೆರಿ ಕೂಲ್ ನೀವು ಥಿಂಕ್ ಮಾಡಿ ಇವಾಗ ನಾನು ರೈನು ಆರೋ ಹೇಗೆ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಜಸ್ಟ್ ಒಂದು ಕಾನ್ಸೆಪ್ಟನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಏನಪ್ಪಾ ಅಂತಂದರೆ ನಾನು ಹೇಳಿದೆ ನಿಮೀಗಾಗಲೇ ನಮಗೆ ಹೆಚ್ಚು ಶೆಕೆ ಆಗೋದು ಅವರ ಬಿಸಿ ತಾಕೋದು ನಿಮಗೆ ಲೈಟ್ ನಮಗೆ ಆ ಸನ್ಲೈಟ್ನ ರೇಡಿಯೇಷನ್ಸ್ ರಿಫ್ಲೆಕ್ಟ್ ಆದ ಆ ನಂತರ ಅದು ನಮಗೆ ತಾಕಿದಾಗ ಅದು ನಮಗೆ ಹಾಟ್ ಅನಿಸುತ್ತೆ ನಾಟ್ ಡೈರೆಕ್ಟ್ ಲೈಟ್ ಅಂತೇಳಿ ಹೇಳಿದೆ ನೀವು ಥಿಂಕ್ ಮಾಡಿ ಹಾಗಿದ್ರೆ ನಮಗೀಗ ಅಟ್ಮಾಸ್ಪಿಯರ್ ಫಸ್ಟ್ ಇದೆ ಅಲ್ವಾ ಆ ನಂತರ ನಮ್ಮ ಭೂಮಿ ನಮಗೆ ಬ್ಲ್ಯಾಂಕೆಟ್ ಆಗಿದೆ ಅಲ್ವಾ ಆ ಅಟ್ಮಾಸ್ಪಿಯರು ಆ ವಾಯುಗೋಳಕ್ಕೆ ರೀಚ್ ಆದಮೇಲೆ ನಮಗೆ ರೀಚ್ ಆಗಬೇಕಾಗಿರೋದು ಇದನ್ನು ನೀವು ಅಕ್ಸೆಪ್ಟ್ ಮಾಡೇ ಮಾಡ್ತೀರಲ್ವಾ ಈಗ ಹಾಗಿದ್ರೆ ಮೇಲುಗಡೆ ನಾವು ಹೋಗ್ತಾ ಹೋಗ್ತಾ ವಿ ಹ್ಯಾವ್ ಟು ಫೀಲ್ ಮೋರ್ ಹಾಟ್ ಅಲ್ವಾ ಹಾಗಿದ್ರೆ ಬಿಕಾಸ್ ವಿ ಆರ್ ಗೋಯಿಂಗ್ ನಿಯರ್ ಟು ದ ಸನ್ ನಾವು ಸನ್ನಿಗೆ ಹೋಗ್ತಾ ಹೋಗ್ತಾ ನಿಯರ್ ಆಗಿ ಹೋಗ್ತೀವಿ ಹೊರತು ದೂರ ಹೋಗ್ತಿಲ್ಲ ಇಸ್ ಇಟ್ ರೈಟ್ ಹಾಗಿದ್ರೆ ಮತ್ತು ನಮಗೆ ಇನ್ನು ಹಾಟ್ ಆರ್ ಹೀಟ್ ಅಂತ ಅನಿಸ್ಬೇಕಿತ್ತು ನಮಗೆ ಬಟ್ ಅಲ್ಲಿ ಅಲ್ಲಿ ಏನೋ ಅನ್ಸ್ ಇನ್ನೂ ಕೂಲ್ ಫೀಲ್ ಆಗುತ್ತೆ ನಾವು ಮೇಲೆ ಹೋಗ್ತಾ 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 ಬಿಕಾಸ್ ನಾನು ಹೇಳಿದ್ನಲ್ಲ ಅದೇ ರೀಸನ್ ಅಲ್ಲಿ ರಿಫ್ಲೆಕ್ಟೆಡ್ ಲೈಟ್ ಕಡಿಮೆ ಇರುತ್ತೆ ಆನಂತರ ಆ ಕಾರಣದಿಂದ ಟೆಂಪ್ರೇಚರ್ ಡೌನ್ ಇರುತ್ತೆ ಡೌನ್ ಇರೋ ಕಾರಣ ಅಲ್ಲಿ ಇರುವಂತಹ ಏರ್ ಪಾರ್ಟಿಕಲ್ಸ್ಗಳು ಏನು ಈ ನೀರನ್ನು ಒಯ್ದು ಹೊತ್ತು ಹೊಯ್ದಿರುತ್ತಲ್ಲ ಅದು ಅಲ್ಲಿ ಏನಾಗುತ್ತೆ ದೇ ಬಿಕಮ್ಸ್ ಐಸ್ ಐಸ್ಗಳಾಗುತ್ತೆ ಅದನ್ನೇ ನಾವು ಕ್ಲೌಡ್ಸ್ ಅಂತ ಹೇಳಿ ಕರಿತೀವಿ ಇದನ್ನೇ ಕ್ಲೌಡ್ ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ ಅಸ್ ಕ್ಲೌಡ್ ಫಾರ್ಮೇಷನ್ ಆಯಿತು ಹಾಗಿದ್ರೆ ನೆಕ್ಸ್ಟ್ ಆ ಕ್ಲೌಡ್ ಫಾರ್ಮೇಷನ್ ಆಗೋ ಆದಮೇಲೆ ನಂತರ ಮಳೆ ನೋಡ್ಬೋದು ವೆನ್ ದಿಸ್ ಕ್ಲೌಡ್ಸ್ ಬಿಕಮ್ಸ್ ರೈನ್ ಯಾವಾಗ ಅದು ಐಸ್ ಆಗುತ್ತೋ ಐಸ್ ಇದ್ದಿದ್ದು ವಾಟರ್ ಆಯಿತು ಗೊತ್ತಾಗ್ತಿದೆಯಾ ವಾಟರ್ ಅಂದರೆ ಇಟ್ ಮೀನ್ಸ್ ರೈನ್ ಆಗುತ್ತಲ್ವ ಅಂದರೆ ಅಲ್ಲಿ ಕ್ಲೌಡ್ಸ್ ಕ್ಲೌಡ್ಸ್ ಮಧ್ಯೆ ಅಡಿಕೆ ಆಗುತ್ತೆ ಕ ಅದು ಹೊಡೆಯುತ್ತೆ ಆಮೇಲೆ ಟೆಂಪ್ರೇಚರ್ ಅಲ್ಲಿ ನಾವು ನೆಕ್ಸ್ಟ್ ಟೆಂಪ್ರೇಚರ್ ರೇಂಜಸ್ ಚೇಂಜ್ ಆಗುತ್ತೆ ಅದರಿಂದ ನಾವು ಇಲ್ಲಿಂದನೇ ಆ್ಯಕ್ಚುಲಿ ಈ ಮಿಂಚು ಹೊಡೆಯೋದು ಮಿಂಚು ಆಗೋದು ಅಂತ ಏನು ಹೇಳ್ತೀವಲ್ವಾ ಅದು ನಿಮಗೆ ಮಿಂಚು ಗುಡುಗು ಹಾಗೆ ಸಿಡ್ಲು ಅವ್ರು ಮಿಂಚು ಮತ್ತು ಸಿಡ್ಲಿಗೂ ಇರುವಂಥ ಡಿಫ್ರೆನ್ಸ್ ಗೊತ್ತಿದೆಯಾ ನಾನು ನೆಕ್ಸ್ಟ್ ಅದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ ಸುಮ್ಮನೆ ತುಂಬ ದೊಡ್ಡದಾಗಿರುತ್ತೆ ವಿಡಿಯೋ ನಿಮಗೂ ಕೇಳೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಆನಂತರ ನೀವು ನೋಡೋದಾದರೆ ಅಲ್ಲಿ ಏನು ಐಸ್ ಕ್ಯೂಬ್ಸ್ ಇದ್ದಿದ್ದು ಐಸ್ ಆಗುತ್ತಲ್ವ ಅಲ್ಲೂ ಸಹಿತ ಎನರ್ಜಿ ರಿಲೀಸ್ ಆಗುತ್ತೆ ಯಾವುದೇ ಒಂದು ಕ್ರಿಯೆ ಆಯಿತು ಅಂದರೆ ಎನರ್ಜಿ ದಟ್ ಮಸ್ಟ್ ಬಿ ರಿಲೀಸ್ಡ್ ಇನ್ ಸಮ್ ಕೇಸಸ್ ಓಕೆ ಆದರೆ ವಾಟರ್ ಇದ್ದಿದ್ದು ಐಸ್ ಆಗ್ತಿದೆ ಅಂದರೆ ಅಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಸಿಕ್ತು ನಮಗೆ ಐಸ್ ಇದ್ದಿದ್ದು ಐಸ್ ಕ್ಯೂ ಐಸ್ ಕ್ಯೂಬ್ಸ್ ಏನಿರುತ್ತಲ್ವ ಅದು ಇದು ವಾಟರ್ ಫಾರ್ಮೇಷನ್ ಆದಮೇಲೆ ಅಲ್ಲೂ ಸಹಿತ ಒಂದು ಎನರ್ಜಿ ರಿಲೀಸ್ ಆಗುತ್ತೆ ಆ ಎನರ್ಜಿನೇ ಈ ಒಂದು ಸಿಡ್ಲೂಸ್ ನಾವು ಏನು ಹೇಳ್ತೀವಲ್ಲ ಅದಕ್ಕೆ ಕಾರಣ ಆಗುತ್ತೆ ನಾವು ಮುಂದೆ ಹೇಳ್ತೀನೋ ಮಳೆ ಗೊತ್ತಾಯಿತು ವಾಟರ್ ಸೈಕಲ್ ವಾಟರ್ ಸೈಕಲ್ ಇರೋದ್ರಿಂದನೇ ಏನಾಗುತ್ತೆ ನಮಗೆ ರೈನ್ ಫಾರ್ಮೇಷನಿಗೆ ಕಾರಣ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಸಿಕ್ಕಾಗಿ ಗೊತ್ತಿರುತ್ತೆ ನಾನು ಅದಕ್ಕೋಸ್ಕರ ಜಸ್ಟ್ ರೈನ್ ಮಳೆ ಅಂತ ಅಷ್ಟೇ ಕೊಟ್ಟಿದ್ದೀನಿ ನೆಕ್ಸ್ಟ್ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಇದು ತುಂಬ ಸಿಂಪಲ್ ಅಂತ ಅನಿಸಿದ್ರು ಸಹಿತ ಹೆಚ್ಚು ಕ್ವಶನ್ಸ್ಗಳು ಅರೈಸ್ ಆಗುವಂತಹ ಟಾಪಿಕ್ ಇದೆ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಅಂತ ನಾವು ಹೇಳಿ ಕರಿತೀವಿ ಇದರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಒಂದು ಭೂಮಿಯಲ್ಲಿ ನಿಮಗೆ ಗೊತ್ತಿದೆ ಅಟ್ಮಾಸ್ಪಿಯರಲ್ಲಿರುವಂತಹ ಒಂದು ಏರಲ್ಲಿರುವಂತಹ ಮಿಕ್ಸ್ಚರ್ ಗ್ಯಾಸಸ್ಗಳು ಯಾವ್ಯಾವು ಹೇಳಿ ಗೊತ್ತಿದೆ ಈಗ ಅದನ್ನು ಯಾರಾದರೂ ಏನಾದರೂ ಡಿಸ್ಟರ್ಬ್ ಮಾಡಿದ್ರು ಅದರ ಒಂದು ಕಾನ್ಸಂಟ್ರೇಷನಲ್ಲಿ ಯಾರಾದರೂ ಏನಾದರೂ ಚೇಂಜಸ್ ಏನಾದರೂ ಮಾಡಿದ್ರು ಅಂದರೆ ಅಲ್ಲಿ ಏನಾಗುತ್ತೆ ಅಟ್ಮಾಸ್ಫಿಯರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತಹದಕ್ಕೆ ಕಾರಣ ಆಗೋದು ಯಾವ್ದ್ಯಾವುದು ಅಂದರೆ ನೀವೀಗ ನಾನು ಪಾಸಿಬಿಲಿಟೀಸ್ ಹೇಳಿದ್ನಲ್ಲ ಈ ರೀತಿಯಾದರೆ ಗ್ಯಾಸಲ್ಲಿ ಕಾಂಪೋಸಿಷನ್ಸ್ ಚೇಂಜ್ ಆದರೆ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಏರ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವಾಗ ಅದನ್ನು ತಗೊಂಡ್ರೆ ನೆಕ್ಸ್ಟ್ ನಾವು ಮತ್ತು ಈ ಕೋಲ್ ಪೆಟ್ರೋಲಿಯಂ ಫಾಜಿಲ್ ಫ್ಯೂಯಲ್ಸ್ಗಳೆಲ್ಲ ಏನಿದಾವಲ್ವ ಇವುಗಳನ್ನು ನಾವು ಕಂಬಸ್ಟನ್ ಮಾಡೋದ್ರಿಂದ ಅವುಗಳ ದಹನ ಕ್ರಿಯೆಯಿಂದ ಬರುವಂತಹ ಆ ಗ್ಯಾಸಸ್ಗಳು ಅದರಲ್ಲಿ ಹೆಚ್ಚಾಗಿ ಏನಾಗಿರುತ್ತೆ ಅಂತ ಅಂದರೆ ಈ ನೈಟ್ರೋಜನ್ ಆಕ್ಸೈಡ್ಸ್ ನೈಟ್ರಿ ನೈಟ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಇವಿದಾವಲ್ಲ ಇದು ಹೈಲಿ ಡೇಂಜರಸ್ ಇವುಗಳೇನಾಗುತ್ತೆ ಗಾಳಿಯ ಜೊತೆ ಸೇರಿಕೊಳ್ಳುತ್ತೆ ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಸಾರಿ ದಟ್ ಈಸ್ ಎನ್ ಓ ಟು ನೈಟ್ರೋಜನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಇವೆಲ್ಲವೂ ಈ ರೀತಿಯಾದಂಥ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಅವುಗಳೇನಾಗುತ್ತೆ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಈವನ್ ವೆನ್ ವಿ ಬರ್ನ್ ದ ಆರ್ ಈಗ ನೀವು ನೋಡ್ಬೋದು ವುಡ್ಡನ್ನು ನಾವು ಬರ್ನ್ ಮಾಡಿದಾಗ ಫ್ಯಾಕ್ಟ್ರೀಸ್ಗಳಿಂದ ಬರುವಂತಹ ಆ ಒಂದು ಎಕ್ಸ್ಪ್ಲೋಸಿವ್ಸಿಂದ ಬರುವಂಥದ್ದಾಗಿರ್ಬೋದು ಇವುಗಳಲ್ಲೆಲ್ಲದು ಏನಾಗಿರುತ್ತೆ ಆಕ್ಸೈಡ್ಸ್ಗಳೇನಾಗುತ್ತೆ ನಮ್ಮ ಏರಲ್ಲಿರುವಂತಹ ಆ ಗ್ಯಾಸ್ಗೆ ಸೇರಿಕೊಳ್ಳುತ್ತೆ ಆಗ ಜೊತೆಗೆ ನಮ್ಮ ಇನ್ಹ ಇನ್ಹಲೇಷನ್ ನಾವು ಮಾಡ್ತೀವಲ್ವಾ ಅದನ್ನು ನಾವೇನಾದರೂ ಇನ್ಹೇಲ್ ಮಾಡಿದ್ವಿ ಅಂತ ಅಂದರೆ ಆಗ ಇಟ್ ಈಸ್ ವೆರಿ ಡೇಂಜರ್ಸ್ ಫಾರ್ ಅವರ್ ರೆಸ್ಪಿರೇಷನ್ನಲ್ಲಿ ಇನ್ವಾಲ್ವ್ ಆಗುವಂತಹ ಲಂಗ್ಸ್ಗೆ ಗೊತ್ತಾಗ್ತಿದೆಯಾ ಇದ್ರ ಜೊತೆಗೆ ಈಗ ನೀವು ಸಿಗ್ರೇಟ್ ಇದು ಮಾಡ್ತಾರಲ್ಲ ಸಿಗ್ರೇಟ್ ಅದ್ರದ್ದು ಆದರೂ ಆಯಿತು ಅದು ಸಹಿತ ಅಲ್ಲೂ ಸಹಿತ ಸಿಗೋದು ನಮಗೇನು ಕಾರ್ಬನ್ ಪಾರ್ಟಿಕಲ್ಸ್ ಕಾರ್ಬನ್ ಪಾರ್ಟಿಕಲ್ಸ್ ಆರ್ ಡೇಂಜರಸ್ ಅಂದರೆ ನಮ್ಮ ಬಾಡಿಗೆ ಸೂಟ್ ಅಲ್ಲ ಆದರೆ ನಮ್ಮ ಬಾಡೀಲಿ ಹೈಯೆಸ್ಟ್ ಎಲಿಮೆಂಟ್ ಇರೋದು ಯಾವುದು ಅಂದರೆ ದಟ್ ಈಸ್ ಕಾರ್ಬನ್ ಇನ್ ಟರ್ಮ್ಸ್ ಆಫ್ ಗ್ಲುಕೋಸ್ ಸಾರಿ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ಮಲ್ಲೇ ನಮ್ಮ ಬಾಡೀಲಿ ಹೆಚ್ಚಾಗಿರೋದು ಎಲಿಮೆಂಟ್ ಯಾವುದು ಅಂದರೆ ದಟ್ ಈಸ್ ಕಾರ್ಬನ್ ಆದರೆ ಕಾರ್ಬನ್ ಇನ್ ಟರ್ಮ್ಸ್ ವಿತ್ ಆರ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಜೊತೆಗೆ ಅದು ಅದು ನಮ್ಗೆ ಅಂದರೆ ಕಾರ್ಬನ್ ವಿತ್ ಆಕ್ಸಿಜನ್ ಇತ್ತು ಅಂತಂದರೆ ಆಗ ನಮಗೆ ಇಟ್ ಈಸ್ ಡೇಂಜರ್ ಇದು ಒಂದು ಕಡೆ ಆಯಿತು ಅಂತ ಅಂದರೆ ಇನ್ನೊಂದು ಕಡೆನ ಈ ಎಲ್ಲ ಪಲ್ಯೂಟೆಂಟ್ಸ್ಗಳು ಮಾಲಿನ್ಯಕ್ಕೆ ಕಾರಣವಾಗುವಂತಹ ಈ ಎಲ್ಲ ಪಲ್ಯೂಟೆಂಟ್ಸ್ಗಳೇನಾದರೂ ಈ ನಮ್ಮ ಒಂದು ಕೋಲ್ಡ್ ವೆದರಲ್ಲಿ ನಮ್ಮ ನಮ್ಮ ನೋಡ್ಬೋದು ನೀವು ಸ್ಮಾಗ್ನ ನೋಡ್ತೀರ ಸ್ಮಾಗ್ ಇದಕ್ಕೆ ಕಾರಣ ಆಗುವಂಥದ್ದೇ ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಈ ಪ್ರೊಲ್ಯೂಟೆನ್ಸ್ಗಳು ನಮ್ಮ ಏರಿಗೆ ಸೇರಿಕೊಳ್ತವೆ ಇದರಿಂದ ಏನಾಗುತ್ತೆ ನಮ್ಮ ಆ ಒಂದು ಕೋಲ್ಡ್ ವೆದರಲ್ಲಿ ಆ ಕೋಲ್ಡ್ ವೆದರ್ ಅಂದರೆ ಇಟ್ ಮೀನ್ಸ್ ಅಲ್ಲಿ ಹ್ಯುಮಿಡಿಟಿ ಹೆಚ್ಚಾಗಿರುತ್ತೆ ವಾಟರ್ ಕಂಟೆಂಟ್ ಇರುತ್ತೆ ವಾಟರ್ ಅದೇನಾಗುತ್ತೆ ಕಂಡೆನ್ಸ್ ಆಗ್ತಾ ಹೋಗುತ್ತೆ ಅಂದರೆ ಏರಲ್ಲಿ ನೋಡ್ಬೋದು ಅದರಿಂದ ಏನಾಗುತ್ತೆ ಸ್ಮಾಗ್ ಸ್ಟಾರ್ಟ್ ಆಗುತ್ತೆ ಇದು ಸ್ಮಾಗ್ ಎಲ್ಲಿರುತ್ತೋ ಅಲ್ಲಿ ಹೆಚ್ಚಾಗಿ ವಾಯು ಮಾಲಿನ್ಯ ಇದೆ ಅಂಥೇಳಿ ನಾವು ಹೇಳ್ತೀವಿ ಎಕ್ಸಾಂಪಲ್ ಫೇಮಸ್ ನ್ಯೂ ಡೆಲ್ಲಿ ಹೌದಲ್ವಾ ಇದಿಷ್ಟು ನಾವು ನೋಡಬಹುದಾದಂತಹ ಒಂದು ಏರ್ ಪೊಲ್ಯೂಷನ್ ಇದರಿಂದ ಅಫೆಕ್ಟ್ ನಿಮಗೆ ಗೊತ್ತಿದೆ ಮೋರ್ ಅಲರ್ಜಿಸ್ ನೋಡಬಹುದು ಲಂಗ್ಸ್ ಡಿಸರ್ಸ್ಗಳಿರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ಸ್ಗಳಾಗಿರ್ಬಹುದು ಈವನ್ ಇಟ್ ಮೇ ಅಫೆಕ್ಟ್ ಕ್ಯಾನ್ಸರ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಇವೆಲ್ಲವೂ ಸಹಿತ ಅಂದರೆ ಅಥವಾ ಹಾರ್ಟ್ ಡಿಸೀಸಸ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್ಗಳನ್ನು ಸಹಿತ ನಾವು ನೋಡ್ತಾ ಹೋಗ್ಬೋದು ಈಗ ಎಂಟರ್ ಆಗೋಣ ವಾಟರ್ ಬಗ್ಗೆ ಇಷ್ಟೊತ್ತು ನಾವು ನೋಡಿದ್ದು ಏರ್ ಹಾಗೆ ಅದರಲ್ಲಿ ಬರುವಂತಹ ಎಲ್ಲ ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ ಬೇಸಿಕ್ ರೀತಿಯಲ್ಲಿ ನಿಮಗೇನೇನು ಬೇಕೋ ಅದೆಲ್ಲ ಕವರ್ ಆಗಿದೆ ಬಟ್ ಏರ್ನ ಒಂದು ಪ್ರಾಪರ್ಟೀಸ್ ಬಗ್ಗೆ ನಾನು ಹೇಳಲಿಲ್ಲ ಅಂತ ಅನ್ಕೋತೀನಿ ಒಂದು ಈಗ ಹೇಳಿದೆ ಹಾಟ್ ಏರ್ ರೈಸಸ್ ಅಪ್ ಇಟ್ ಆಲ್ವೇಸ್ ರೈಸಸ್ ಬಿಕಾಸ್ ಇಟ್ ಈಸ್ ವೆರಿ ಲೈಟರ್ ಸೊ ಇಟ್ ಈಸ್ ರೈಸಸ್ ಅಪ್ ಅದು ಮೇಲುಗಡೆ ಹೋಗುತ್ತೆ ಹಾಗಿದ್ರೆ ಕೋಲ್ಡ್ ಏರ್ ಇಟ್ ಈಸ್ ಹೆವಿಯರ್ ಸೊ ಇಟ್ ಸೆಟಲ್ಸ್ ಡೌನ್ ಸೊ ಇದು ಯಾವಾಗ್ಲೂ ಕೆಳಗಡೆ ಬರುತ್ತೆ ಒಂದು ಇನ್ನೊಂದು ನೆಕ್ಸ್ಟ್ ಏರ್ ಬಗ್ಗೆ ಏರ್ ಹ್ಯಾಸ್ ವೆಯ್ಟ್ ಗೊತ್ತಿದೆ ನಿಮಗೆ ಅದಕ್ಕೆ ತೂಕ ಇದೆ ಅದನ್ನು ವಿತ್ ದ ಹೆಲ್ಪ್ ಆಫ್ ಬಲೂನ್ಸ್ನ ನಾವು ಮಾಡಬಹುದು ನೆಕ್ಸ್ಟ್ ಇನ್ನೂ ಹೇಳೋದಾದರೆ ಏರ್ ಮೂವ್ಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತದೋ ಏರ್ ಯಾವಾಗ್ಲೂ ನಾವೀಗ ನೋಡಿದ್ವಿ ಸಿ ಬ್ರೀಝ್ ಆ್ಯಂಡ್ ಲ್ಯಾಂಡ್ ಬ್ರೀಸ್ ನೆನಪಿದೆ ಅಲ್ವಾ ಇದರಲ್ಲಿ ಏನಾಗುತ್ತೆ ಹಾಗಿದ್ರೆ ಏರ್ ದಟ್ ಈಸ್ ಮೂವ್ಸ್ ಫ್ರಮ್ ವಿಚ್ ರೀಜನ್ ಟು ದಿ ವಿಚ್ ರೀಜನ್ ಏರ್ ಯಾವಾಗ್ಲೂ ಇಟ್ ಮೂವ್ಸ್ ಫ್ರಮ್ ಹೈ ಪ್ರೆಷರ್ ರೀಜನ್ ಟು ಲೋ ಪ್ರೆಷರ್ ರೀಜನ್ ಇದು ಸಹಿತ ಒಂದು ಏರ್ನ ಒಂದು ಪ್ರಾಪರ್ಟಿ ಆಗಿರುತ್ತೆ ಮೇಜರಾಗಿ ಇಷ್ಟು ಗೊತ್ತಾಯಿತು ನಂತರ ಮತ್ತೇನು ಬರುತ್ತೆ ಇಟ್ಸ್ ಎನಫ್ ಅಂತ ಅಂದ್ಕೊಳ್ತೀನಿ ಏರ್ ಇಸ್ ಇದು ಮತ್ತೆ ಆಕ್ಸಿಜನ್ ಇಟ್ ಈಸ್ ಇಟ್ ಹೆಲ್ಪ್ಸ್ ಫಾರ್ ದ ಕಂಬಶನ್ ಇಷ್ಟು ಗೊತ್ತಿರಲಿ ಕಾನ್ಸೆಪ್ಟ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಾಟರ್ ಬಗ್ಗೆ ನೋಡೋದಾದರೆ ವಾಟರ್ ಇದನ್ನು ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ ಯಾಕೆ ಅಂತ ಅಂದರೆ ಇದು ತನ್ನಲ್ಲಿ ಯಾವುದೇ ವಸ್ತುಗಳನ್ನು ಹೆಚ್ಚು ವಸ್ತುಗಳನ್ನು ಯಾವುದೇ ಅನ್ನೋದಕ್ಕಿಂತ ಹೆಚ್ಚು ವಸ್ತುಗಳನ್ನು ತನ್ನಲ್ಲಿ ಅದು ಕರಗಿಸ್ಕೊಳ್ಳುವಂತಹ ಎಬಿಲಿಟಿ ಇದೆ ಅದಕ್ಕೋಸ್ಕರ ಇದನ್ನು ಸಾಲ್ವೆಂಟ್ ದಟ್ ಈಸ್ ಯೂನಿವರ್ಸಲ್ ಸಾಲ್ವೆಂಟ್ ಹೆಚ್ಚು ಸಲ್ಯೂಟ್ಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುವಂತಹ ಶಕ್ತಿ ಇದೆ ಯಾವುದಕ್ಕೆ ವಾಟರ್ ಸೊ ವಿ ಕಾಲ್ ದಿಸ್ ಆ್ಯಸ್ ಯೂನಿವರ್ಸಲ್ ಸಾಲ್ವೆಂಟ್ ನಂತರ ಇದರ ಒಂದು ಕಾಂಪೋಸಿಷನ್ ಗೊತ್ತಿದೆ ಕೆಮಿಕಲ್ ಫಾರ್ಮುಲಾ ಹೆಚ್ ಟು ಇದೆ ಇದರ ರೇಷಿಯೋ ಹೆಚ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇದೆ ರೇಷಿಯೋ ಟು ಟು ಒನ್ ರೇಷ್ಯೋದಲ್ಲಿದೆ ಆ ನಂತರ ಎ ವಂಡರ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ ಬಿಕಾಸ್ ಗೊತ್ತಿದೆ ನಿಮಗೆ ಈ ಒಂದು ಲಿಕ್ವಿಡ್ ಏನು ನಾವು ವಾಟರ್ನ ಹೇಳ್ತೀವಲ್ವಾ ಈ ದ್ರವದಿಂದ ನಮ್ಮ ಬಾಡಿಗೆ ಈಗ ಸ್ಟಮಕಲ್ಲಿ ಆ್ಯಸಿಡ್ ಇರುತ್ತೆ ಅದರ ಪಿ ಹೆಚ್ ಬ್ಯಾಲೆನ್ಸ್ಡ್ ಆಗಿರಬೇಕು ನಮಗದು ಅಸಿಡಿಟಿ ಕಾರಣಕ್ಕೆ ಆಗಬಾರ್ದು ಅಂತಂದರೆ ವಾಟರ್ ಈಸ್ ಎಸೆನ್ಷಿಯಲ್ ನಮ್ಮ ಒಂದು ಹ್ಯೂಮನ್ಸಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ರೋಗಗಳಿಗೆ ಒಂದು ಮದ್ದು ಈಸಿಯಾಗಿ ಸಿಗುವಂಥ ಮದ್ದು ಜೊತೆಗೆ ಹೆಚ್ಚು ರೋಗಗಳನ್ನು ತಡೆಗಟ್ಟೋಕ್ಕೆ ಸಹಾಯ ಆಗುವಂತಹ ಒಂದು ಇದು ಅಂದರೆ ಇದೇ ನಮ್ಮ ವಾಟರ್ ಹೇಳ್ಬೋದಲ್ವಾ ಸೋರ್ಸಸ್ ಬಗ್ಗೆ ನಾವು ಮಾತಾಡಬಹುದು ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಆ್ಯಸ್ ಯು ಆಲ್ರೆಡಿ ನೋ ದ್ಯಾಟ್ ಅದರ ಬಗ್ಗೆ ಎಲ್ಲ ಸಿಂಪಲ್ ಥಿಂಗ್ಸ್ಗಳನ್ನು ನಾವು ಡಿಸೈಡ್ ಡಿಸ್ಕಸ್ ಮಾಡೋದು ಬೇಡ ಅಂತ ಅಂದ್ಕೊತೀನಿ ಫ್ರೆಶ್ ವಾಟರ್ ನಾವು ನೋಡಬಹುದು ಎಲ್ಲಿ ಸಿಗುತ್ತೆ ನಮಗೆ ಯೂಶ್ವಲಿ ವಿ ಸಿ ದ ಫ್ರೆಶ್ ವಾಟರ್ಸ್ಗಳನ್ನು ಇನ್ ಐಸ್ ಕ್ಯಾಪ್ಸ್ ರೀಜನ್ಸಲ್ಲಿ ನೋಡಬಹುದು ಅಂದರೆ ಟೂ ಪೋಲ್ಸ್ ಏನಿದೆ ಅಲ್ಲ ನಮ್ಮ ಅರ್ಥಲ್ಲಿ ಆ ರೀಜನ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು ಆ ನಂತರ ಜೊತೆಗೆ ಸ್ನೋ ಅಲ್ಲಿರುತ್ತಲ್ಲ ಅಲ್ಲೂ ಸಹಿತ ನಾವು ನೋಡ್ಕೋಬಹುದು ಮತ್ತು ಅಂಡರ್ ಗ್ರೌಂಡ್ ವಾಟರ್ಸ್ ಆಗಿರ್ಬೋದು ಕೆರೆ ಬಾವಿಗಳಲ್ಲಿ ಇವೆಲ್ಲ ಸಹಿತ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಸಾಲ್ಟಿ ವಾಟರ್ಸ್ಗಳನ್ನು ಮೆರೈನ್ ನಾವು ಹೇಳ್ತೀವಲ್ವ ಸಮುದ್ರ ನೀರು ಇಲ್ಲೂ ಸಹಿತ ನಾವು ನೀರು ಎರಡು ರೀತಿಯಲ್ಲಿ ನೋಡ್ಕೊಳ್ತಾ ಹೋಗ್ಬೋದು ವೈ ವಾಟರ್ ಈಸ್ ಎಸೆನ್ಷಿಯಲ್ ಥಿಂಕ್ ಮಾಡಿ ಆ್ಯಸ್ ಆ್ಯಸ್ ದ ಹ್ಯೂಮನ್ಸ್ ವಿ ನೀಡ್ ವಾಟರ್ ಅದು ಗೊತ್ತಿದೆ ನಿಮಗೆ ಬಟ್ ಫಾರ್ ದ ಆ್ಯಕ್ವೆಟಿಕ್ ಅನಿಮಲ್ಸ್ ಯಾಕೆ ಬೇಕು ನೀರಿನಲ್ಲಿರುವಂತಹ ಕರಗಿರುವಂತಹ ಆಕ್ಸಿಜನ್ ದೆ ನೀರ್ ಅಲ್ವಾ ಫಾರ್ ದ ರೆಸ್ಪಿರೇಷನ್ ಅವರ ಲೈಫ್ ಬೇಕು ಅಂತ ಅಂದರೆ ಅವೆಲ್ಲವೂ ಸಹಿತ ಬೇಕೇ ಬೇಕು ಆ ಕಾರಣದಿಂದಾಗಿನೂ ಸಹಿತ ನಮಗೆ ಈ ಸಾಲ್ಟಿ ವಾಟರ್ ಬೇಕಾಗುತ್ತೆ ನಾಟ್ ಓನ್ಲಿ ಫಾರ್ ದ ಆ್ಯಕ್ವೆಟಿಕ್ ಅನಿಮಲ್ಸ್ ಬಟ್ ಫಾರ್ ಆಲ್ಸೋ ದ ಪ್ಲ್ಯಾಂಟ್ಸ್ ಸಹಿತ ಇರುತ್ತೆ ಈಗ ಈ ಒಂದು ನೀರಿಗೆ ಕಾರಣ ಆಗುವಂತಹ ಕೆಲವೊಂದು ಪೊಲ್ಯೂಟೆಂಟ್ಸ್ ಹೇಗೆ ಜಲಮಾಲಿನ್ಯವನ್ನು ಹೇಗೆ ಮಾಡ್ತವೆ ಅದನ್ನು ಸಹಿತ ನಾವಿವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ ಜಲ ಮಾಲಿನ್ಯ ಯಾವುದೇ ಒಂದು ಈಗ ನಮಗೆ ಈಗ ವಾಟರಲ್ಲೂ ಸಹಿತ ಮಿನರಲ್ಸ್ಗಳು ಇದ್ದೇ ಇರುತ್ತೆ ಖನಿಜಾಂಶಗಳು ಇದ್ದೇ ಇರುತ್ತಲ್ವ ಆ ಖನಿಜಾಂಶಗಳು ಹೊರತುಪಡಿಸಿ ಏನೇನು ನಮಗೆ ಫೇವರ್ ಆಗಿ ಕಂಡೀಷನ್ ಇಲ್ಲ ಅಂತ ಅಂದರೆ ಅಂಥವನ್ನೆಲ್ಲ ಅವನು ನಾವು ಮಾಲಿನ್ಯ ಅಂತ ಹೇಳಿ ಹೇಳಿ ಹೇಳ್ತೀವಿ ಅಂದರೆ ನೀರಿನಲ್ಲಿ ಕರಗಿ ಅದು ನಮಗೇನೇ ಪ್ರಾಬ್ಲಮ್ ಮಾಡಲಿ ಅಂದರೆ ಇಟ್ಸ್ ಇಟ್ ಈಸ್ ನಾಟ್ ಪ ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅದು ಇವಾಗ ಈಗ ಉಪ್ಪನ್ನು ಕರಗಿಸಿದ್ವಿ ಇಟ್ ಈಸ್ ಎಸೆನ್ಷಿಯಲ್ ನಾವು ಅದನ್ನು ಒಂದು ಕ್ಯೂಸ್ ಮಾಡಿಕೊಂಡೇ ಅಲ್ವಾ ಸಕ್ಕರೆನ ಹಾಕಿ ನೀರಿನ ಸಕ್ಕರೆ ಮಾಡ್ಕೊಂಡಿರ್ತೀವಿ ಹೌದಲ್ವಾ ಈ ಥರ ನೆಕ್ಸ್ಟ್ ಈಗ ಈ ನೀರಿನ ಒಂದು ಜಲಮಾಲಿನ್ಯದಲ್ಲಿ ಏನಾದರೂ ಒಂದು ಟೆಂಪ್ರೇಚರ್ ರೈಸ್ ಆಯಿತು ಅಂದರೆ ಅಥವಾ ಚೇಂಜ್ ಸರಿ ತುಂಬ ಕೂಲ್ ಒಂದು ಸರಿ ತುಂಬ ಫುಲ್ ಹಾಟ್ ಈ ಥರ ಚೇಂಜ್ ಆಗ್ತಾಯಿತ್ತು ಅಂತಂದರೆ ಆ ನೀರಿನಲ್ಲಿರುವಂತಹ ಈ ಒಂದು ಆಕ್ವೆಟಿಕ್ ಆರ್ಗನಿಸಮ್ಸ್ಗಳಿಗೇನಾಗುತ್ತೆ ಹಾರ್ಮ್ಫುಲ್ ಗೊತ್ತಾಗ್ತಿದೆಯಾ ಅದಕ್ಕೆ ಒಂದು ಸಟನ್ ರೇಂಜ್ ಇರುತ್ತೆ ಅಷ್ಟರೊಳಗೇನೆ ಅದು ಈಗ ಎಗ್ ಹಾಕಿರಬಹುದು ಆ ಟೈಮಲ್ಲಿ ಏನಾದರೂ ಹೆವಿ ಕೂಲಿತ್ತು ಅಂದರೆ ಆರ್ ಹೆವಿ ಟೆಂಪ್ರೇಚರ್ ರೈಸ್ ಆಯಿತು ಅಂತ ಅಂದರೆ ಪ್ರಾಬ್ಲಮ್ಸ್ ಅಲ್ವಾ ಆ ಒಂದು ಬಯೋ ಡೈವರ್ಸಿಟಿ ಅಲ್ಲಿ ಏನಾಗುತ್ತೆ ಅದಕ್ಕೊಂದು ಪ್ರಾಬ್ಲಮ್ಸ್ನ ಜೀವ ಒಂದು ಉಳ್ಕೊಳ್ಳೋದಕ್ಕೂ ಸಹಿತ ಸಾಧ್ಯ ಆಗದೇ ಇರಬಹುದು ಗೊತ್ತಾಗ್ತಿದೆಯಾ ನಂತರ ಅಂದರೆ ಇಲ್ಲಿ ಏನಾಯಿತು ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಲಿಲ್ಲ ಆವಾಗ ಬಿಕಾಸ್ ಬಯೋಟಿಕ್ ಆರ್ಗನಿಸಮ್ಸ್ಗಳು ಏನಿತ್ತಲ್ಲ ಅಲ್ಲಿ ಅಲ್ಲಿರುವಂತಹ ಒಂದು ಎಗ್ಗೆ ಫೇವರಾಗಿ ಆ ಎ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವೀಗ ಹ್ಯೂಮನ್ಸ್ ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಈಗ ಒಂದು ರೂಮ್ ಟೆಂಪರೇಚರಲ್ಲಿ ಇದ್ವಿ ಅಂತಂದರೆ ನಾವು ನಮ್ಮ ಬಾಡಿನ ನಾವು ಸಸ್ಟೈನ್ ಮಾಡಿಕೊಂಡು ನಮ್ಮ ಫುಡ್ಡು ನಾವು ಡೈಜೆಷನ್ನು ಅದೆಲ್ಲದು ಸಹಿತ ಕಂಪ್ಲೀಟಾಗಿ ಆಗ್ತಿರುತ್ತೆ ಅದೇನಾದರೂ ಒಂದು ಫಿಫ್ಟಿ ಫೈವ್ ಡಿಗ್ರಿ ರೀಚ್ ಆಗಿಬಿಡ್ತಪ್ಪ ಅಂತಂದರೆ ನಾವು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗುತ್ತಾ ನಮ್ಮ ಕೈಲಿ ಇಲ್ಲ ಅಲ್ವಾ ಅಂದರೆ ವಿ ದ ಬಯೋಟಿಕ್ ಕಾಂಪೊನೆಂಟ್ಸ್ ವಿ ಆರ್ ಡಿಪೆಂಡಿಂಗ್ ಆನ್ ದ ಎ ಬಯೋಟಿಕ್ ಕಾಂಪೊನೆಂಟ್ ದಟ್ ಈಸ್ ಟೆಂಪರೇಚರ್ ಅರ್ಥ ಆಗ್ತಿದೆಯಾ ಈ ರೀತಿಯಾಗಿ ನಂತರ ಅದನ್ನೇ ನಾನು ಹೇಳಿದ್ದು ನಿಮಗೆ ನಂತರ ವಾಟರ್ ಪೊಲ್ಯೂಷನಲ್ಲಿ ನಾವು ಮತ್ತೆ ನೋಡ್ಬೋದು ಡಿಸಾಲ್ವ್ಡ್ ಆಕ್ಸಿಜನ್ ಫಾರ್ ದ ಅನಿಮಲ್ಸ್ ಪ್ಲಾಂಟ್ಸ್ ನಮಗೆ ಬೇಕೇ ಬೇಕು ನೀರಿನಲ್ಲಿರುವಂತಹ ಎಲ್ಲ ಸಸ್ಯ ಸಸ್ಯ ಅಥವಾ ಪ್ರಾಣಿಗಳಿಗೆ ಬಟ್ ಅದರಲ್ಲಿ ಆ ಡಿಸಾಲ್ವ್ಡ್ ಆಕ್ಸಿಜನಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾಯಿತು ಅಂದರೆ ಗೊತ್ತಾಗ್ತಿದೆಯಾ ಅದು ಸಹಿತ ಒಂದು ಪ್ರಾಬ್ಲಮ್ನ ನಾವು ವಾಟರ್ ಪೊಲ್ಯೂಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ನಂತರ ಒಂದು ಆಕ್ಸಿಡೆಂಟ್ ಆಗಿತ್ತು ಏನೋ ಮರ್ಕ್ಯೂರಿ ಕಂಟೆಂಟ್ ನೀರಿನಲ್ಲಿ ಪಾಯ್ಸನ್ ಸಬ್ಸ್ಟೆನ್ಸ್ ಒಂದು ಆ್ಯಕ್ಟ್ ಆಗಿ ಅದು ರಿಲೀಸ್ ಆಗಿತ್ತು ಫ್ಯಾಕ್ಟ್ರಿಯಿಂದ ಅದರಿಂದ ಹೆಚ್ಚು ಫಿಶಸ್ಗಳು ಸತ್ತೋದವು ಒಂದು ಕಡೆ ಕಲೆಕ್ಟಾಗಿ ದೊಡ್ಡದಾಗಿ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದು ನಿಜ ಇದೇ ರೀತಿಯಾಗಿ ನಾವು ನೀರಿಗೆ ಈಗ ಸಸ್ಯಗಳನ್ನು ಬೆಳೆಸುವಾಗ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ಹೆಚ್ಚು ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡೋದು ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡೋದು ನಾವು ಆ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅದು ನೀರಿನಲ್ಲಿ ಏನಾದರೂ ಹೋಗಿ ನೀರಿಗೆ ಸೇರ್ಕೊಂತು ಅಂತ ಅಂದರೆ ಅದರಿಂದ ಮತ್ತೆ ನೀರು ಕಲುಷಿತಗೊಳ್ಳುತ್ತೆ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು ಜಲ ಮಾಲಿನ್ಯ ನಂತರ ಮಿನರಲ್ ರಿಚ್ ಇನ್ ಆಯಿಲ್ ಇದ್ರ ಬಗ್ಗೆ ಬರುತ್ತೆ ಈಗ ಇದರಲ್ಲಿ ಏನಾಗುತ್ತೆ ಸಾಯಿಲನ್ನ ನಾವು ಕನ್ಸಿಡರ್ ಮಾಡ್ಬೋದು ಸಾಯಿಲಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಲೈಫ್ ನಾವು ನೋಡಬಹುದು ಈವನ್ ಫಾರ್ ದ ಮೈಕ್ರೋ ಆರ್ಗನಿಸಮ್ಸ್ಗಳಿಗೂ ಸಹಿತ ಎಷ್ಟೊಂದು ಮನೆ ಮಾಡ್ಕೊಂಡಿರ್ತವೆ ಸಾಯಿಲಲ್ಲಿ ಅರ್ತ್ ವಾಮ್ನ ನಾವು ನೋಡ್ಬೋದು ಹೌದಲ್ವಾ ಈಗ ನಮ್ಮ ಅರ್ಥನ ಒಂದು ಔಟರ್ ಸರ್ಫೇಸ್ ಏನಿರುತ್ತಲ್ಲ ಆ ಕ್ರಸ್ಟ್ ಅಂತ ಏನು ಕರಿತೀವಲ್ವಾ ಅದರಲ್ಲೂ ಸಹಿತ ನಾವು ಮಿನರಲ್ಸ್ಗಳನ್ನು ಅದನ್ನು ನಾವು ನಾವು ನೋಡಬಹುದಲ್ವಾ ನೆಕ್ಸ್ಟು ಈ ಮಿನರಲ್ಸ್ಗಳೇನಾಗುತ್ತೆ ಆರ್ಗನಿಸ್ ಎಷ್ಟೋ ಜನ ಗಳಿಗೆ ಅದು ಅವೈಲೇಬಲ್ ಆಗಿರೋದಿಲ್ಲ ಗೊತ್ತಾಗ್ತಿದೆಯಾ ಅದರಿಂದ ಏನಾಯಿತು ರಾಕ್ಸ್ಗಳು ಫಾರ್ಮೇಷನ್ ಆಯಿತು ರಾಕ್ಸ್ಗಳಿಂದ ಅದು ಇದೇ ಒಂದು ನಮ್ಮ ನಿಯರ್ ಅರ್ತ್ ಸರ್ಫೇಸ್ಗೆ ಇದು ಫಾರ್ಮೇಷನ್ ಆಗಿ ಸಿಕ್ಕಿರೋದು ಅದು ಕಲೆಕ್ಟ್ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈಗ ನಾವು ನೋಡಿರ್ತಾ ಹೋಗೋಣ ಈ ರಾಕ್ಸ್ಗಳು ಹೇಗೆ ಅವುಗಳು ನಮಗೆ ಮಿನರಲ್ ರಿಚ್ ಹೇಗೆ ಸಿಗ್ತಾ ಇದೆ ಅಂಥೇಳಿ ಫಸ್ಟ್ ನಾವು ಸೂರ್ಯ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯನ ಹೆಂಗಾಗುತ್ತೆ ಅಂತಂದರೆ ಈ ಸಣ್ಣಿಂದ ಬರುವಂಥ ಹೀಟ್ ಇದೆಯಲ್ಲ ಈ ರಾಕ್ಸ್ಗಳ ಮೇಲೆ ಸಿಗ ಬೀಳುತ್ತೆ ಏನಾಗುತ್ತೆ ಹೆಚ್ಚು ಟೆಂಪ್ರೇಚರ್ ರೈಸ್ ಆದಾಗ ಮೆ ಮಾರ್ನಿಂಗ್ ಟೈಮಲ್ಲಿ ಏನಾಗುತ್ತೆ ಹೈವಿ ಟೆಂಪ್ರೇಚರ್ ಇರುತ್ತೆ ಹೈ ಟೆಂಪ್ರೇಚರ್ ನೈಟ್ ಟೈಮ್ ಕೂಲ್ ಇರುತ್ತೆ ಟೆಂಪ್ರೇಚರ್ ಲೋ ಇರುತ್ತೆ ಈ ರೀತಿಯಾದಾಗ ಮಾರ್ನಿಂಗ್ ಟೆಂಪ್ರೇಚರ್ ರೈಸ್ ಆದಾಗ ಏನಾಗುತ್ತೆ ಎಕ್ಸ್ಪ್ಯಾನ್ಷನ್ ಆಫ್ ದ ರಾಕ್ಸ್ ಆಗುತ್ತೆ ನೆಕ್ಸ್ಟ್ ನೈಟಲ್ಲಿ ಏನಾಗುತ್ತೆ ಟೆಂಪ್ರೇಚರ್ ಲೋ ಇರೋದ್ರಿಂದ ಕಂಡೆನ್ಸ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗೋದು ಕಂಪ್ರೆಷನ್ ಆಗೋದು ಕಂಡ್ ಎಕ್ಸ್ಟ್ಯಾಂಡ್ ಎಕ್ಸ್ಪ್ಯಾಂಡ್ ಆಗೋದು ಅವ್ರು ಕಾಂಟ್ರಾಕ್ಟ್ ಆಗೋದು ಈ ರೀತಿಯಾಗಿ ಆಗೋದ್ರಿಂದ ಏನಾಗುತ್ತೆ ರಾಕ್ ಎಕ್ಸ್ಪ್ಯಾಂಡ್ ಆಗಿ ಅದು ಒಡೆದು ಹೋಗುತ್ತೆ ಈ ರೀತಿಯಾಗಿ ಏನಾಯಿತು ಹ್ಯೂಜ್ ಆಗಿರುವಂತಹ ರಾಕ್ಸ್ಗಳು ಸ್ಮಾಲ್ 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 ಪೀಸಸ್ಗಳಲ್ಲಿ ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ನಮಗೆ ಮಿನರಲ್ಸ್ಗಳು ಸಿಗ್ತಾ ಹೋಗುತ್ತೆ ಸಾಯಿಲ್ ಫಾರ್ಮೇಷನ್ ಆಗೋದನ್ನು ನಾವು ಗಮನಿಸ್ಬೋದು ಒಂದು ಇನ್ನೊಂದು ವಾಟರ್ ವಾಟರ್ ಯಾವ ರೀತಿಯಾಗಿ ಈಗ ನೀರು ಬಂದು ಬಡಿತಾ ಇರೋದು ಒಂದು ರಾಕ್ಗೆ ಇದರಿಂದ ಏನಾಗುತ್ತೆ ಆರ್ ರಾಕಲ್ಲಿ ಒಂದು ಬ್ರೇಕ್ ಉಂಟಾಗುತ್ತೆ ಈಗ ಅಥವಾ ಇದು ಒಂದಾದರೆ ಇನ್ನೊಂದು ಸೂರ್ಯನಿಂದ ಕಿರಣದಿಂದ ಅದೇನಾದರೂ ಸ್ವಲ್ಪ ಬ್ರೇಕ್ ಉಂಟಾಗಿತ್ತು ಅಂದಾಗ ಈ ನೀರು ಅದೇ ಟೈಮಲ್ಲಿ ಹೋಗಿ ಬಡಿದು ಆ ಕಲ್ಲುಗಳೆಲ್ಲ ಪೀಸ್ ಪೀಸ್ ಆಗೋದು ಈ ರೀತಿಯಾಗಿ ಸಹಿತ ನಾವು ನೋಡಿದಾಗ ಏನಾಗುತ್ತೆ ಅಲ್ಲಿ ದೊಡ್ಡದಾದಂಥ ಕಲ್ಲು ಸಣ್ಣ ಸಣ್ಣದಾಗಿ ಬ್ರೇಕ್ಸ್ ಆಗ್ತಾ ಹೋಗುತ್ತೆ ಇಲ್ಲಿ ಸಹಿತ ಮಿನರಲ್ಸ್ಗಳು ಈಸಿಯಾಗಿ ಅವೈಲಬಲ್ ಆಗ್ತಾ ಹೋಗುತ್ತೆ ನಂತರ ವಿಂಡ್ ಆ್ಯಸ್ ಯು ನೋ ದಟ್ ಗಾಳಿ ಇಲ್ಲಿ ಏನಾಗುತ್ತೆ ಮತ್ತು ಜೋರಾಗಿ ಬಡಿಯೋದ್ರಿಂದ ಸ್ಟ್ರಾಂಗ್ ವಿಂಡ್ಸ್ಗಳು ಈ ಒಂದು ರಾಕ್ಸ್ ಮೇಲೆ ಬಡಿಯೋದ್ರಿಂದ ಏನಾಗುತ್ತೆ ಇಲ್ಲೂ ಸಹಿತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಬರೋದು ಲಿವಿಂಗ್ ಆರ್ಗನಿಸಮ್ಸ್ ಜೀವಿಗಳು ಈ ಫ ಒಂದು ಸಾಯಿಲ್ ಫಾರ್ಮೇಷನ್ ಆಗೋದಕ್ಕೆ ಇವು ಈ ಒಂದು ಜೀವಿಗಳು ಸಹಿತ ಕಾರಣ ಆಗ್ತವೆ ಲಿಚನ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಏರ್ ಪೊಲ್ಯೂಷನ್ ಇದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಈ ಲಿಚನ್ಸ್ಗಳನ್ನು ಏನು ನೋಡ್ತೀವಲ್ವ ದೆ ಫೋ ಗ್ರೋ ಈ ರಾಕ್ಸ್ಗಳ ಬಗ್ಗೆ ಮಾತಾಡ್ತೀವಿ ಈ ರಾಕ್ಸ್ ಮೇಲ್ಗಡೆ ಇವು ಗ್ರೋ ಆಗ್ತಾ ಹೋಗ್ತವೆ ಈ ಈ ರೀತಿಯಾಗಿ ಗ್ರೋ ಆಗ್ತಾ ಹೋದಾಗ ಏನಾಗುತ್ತೆ ಒಂದು ಆ ಒಂದು ರಾಕ್ ಮೇಲೆ ಒಂದು ತಿನ್ ಲೇಯರ್ ಆಫ್ ಸಾಯಿಲ್ ಏನತ್ತೆ ಫಾರ್ಮೇಷನ್ ಆಗುತ್ತೆ ಮೊಮಸ್ ಆಗಿರ್ಬೋದು ಇದ್ರ ಬಗ್ಗೆಲ್ಲ ನಾವು ನೋಡ್ತಾ ಹೋಗ್ತೀವಲ್ಲ ಈ ರೀತಿಯಾಗಾದಾಗ ಏನಾಗುತ್ತೆ ಅಲ್ಲಿ ಬ್ರೇಕ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ ರೂಟ್ಸ್ಗಳು ಬಿಡ್ಕೊಳ್ತಾ ಹೋಗುತ್ತೆ ಆಗ ದಾರಿ ಮಾಡಿಕೊಡುತ್ತೆ ಯಾವ್ಯಾವ ರೀತಿ ಒಡ್ಕೊಂಡು ಹೋಗೋಕೆ ಒಡ್ಕೊಂಡು ಹೋಗುತ್ತೆ ನಮಗಲ್ಲಿ ಮತ್ತೆ ಸಾಯಿಲ್ ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಈಗ ನಾವು ಮಣ್ಣಿನ ಬಗ್ಗೆ ನೋಡೋದಾದರೆ ಮಣ್ಣು ಇಡ್ಸ ಇದು ಮಿಶ್ರಣ ಅಂತ ಹೇಳಿ ಕರಿತೀವಿ ಈ ಮಿಶ್ರಣದಲ್ಲಿ ಮತ್ತು ಲೇಯರ್ಸ್ಗಳ ಬಗ್ಗೆ ಬರ್ತಾ ಹೋಗುತ್ತೆ ನೀವು ಆಲ್ರೆಡಿ ಓದಿದ್ದೀರಾ ಅಂತ ಅನ್ಕೊತೀನಿ ಅದರಲ್ಲಿ ಹ್ಯೂಮಸ್ ಕಂಟೆಂಟ್ ಹೆಚ್ಚಾಗಿರೋದು ಟಾಪ್ ಸಾಯಿಲ್ ಬಾಟಮ್ ಸಾಯಿಲ್ ಯಾವುದರಲ್ಲಿ ಹೆಚ್ಚು ಮಿನರಲ್ಸ್ಗಳಿರುತ್ತೆ ಇದನ್ನೆಲ್ಲ ನೀವು ಓದಿದ್ದೀರಾ ಅಂತ ಅಂದ್ಕೊತೀನಿ ಈಗ ಈ ಒಂದು ಸಾಯಿಲಲ್ಲಿ ಏನಾಗಿರುತ್ತೆ ಹೆಚ್ಚು ಹ್ಯೂಮಸ್ ಕಂಟೆಂಟ್ ಇರುತ್ತೆ ಅಂತ ಮಾತಾಡ್ತೀವಿ ಹ್ಯೂಮಸ್ ಅಂತ ಅಂದ್ರೇನು ಈಗ ಈಗ ಒಂದು ಡಿ ಕೆ ಆಗುವಂತಹ ವಸ್ತುಗಳು ಕೊಳೆಯುವಂತಹ ವಸ್ತುಗಳು ಏನು ಮಣ್ಣಿನಲ್ಲಿರುತ್ತಲ್ಲ ಅಂತಹ ಹೆಚ್ಚು ಇದ್ದಷ್ಟು ಮಣ್ಣು ಹ್ಯೂಮಸ್ ಇದೆ ಅಂತ ಹೇಳ್ಕರಿತೀವಿ ಸೊ ಅದು ಅದು ಹೆಚ್ಚು ಫರ್ಟಿಲಿಟಿ ಇರುತ್ತೆ ಫಲವತ್ತತೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ನಾವು ಹೇಳೋದಲ್ವ ಅದರಲ್ಲಿ ಹೆಚ್ಚಾಗಿ ಮಿನರಲ್ಸ್ಗಳಿರೋದನ್ನು ನಾವು ಗಮನಿಸ್ಬೋದು ಈಗ ಮತ್ತೆ ಹೆಚ್ಚು ಜೀವಿಗಳು ಸಣ್ಣ ಸಣ್ಣದಾದಂಥ ಜೀವಿಗಳು ಇರೋದನ್ನು ನಾವು ನೋಡ್ತಾ ಹೋಗ್ಬೋದು ಅದನ್ನು ಎಷ್ಟೊಂದು ನಮ್ಮ ಕಾಣಿಸದೇ ಇರುವಂತಹ ಒಂದು ಜೀವಿಗಳು ಸಹಿತ ಈ ಒಂದು ಮಣ್ಣಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು ಈ ಅರ್ಥ್ ವಾಮ್ ನೋಡ್ತೀವಿ ಅದು ಸಹಿತ ಮಣ್ಣಿನಲ್ಲಿರುತ್ತೆ ಯಾವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮಣ್ಣಿನಿಂದ ಎದ್ದು ಬರುತ್ತೆ ಕೆಲವರು ಏನಂತಾರೆ ಮಳೆ ಬಂತು ಅದಕ್ಕೆ ಮಳೆ ಹುಳ ಎದ್ದು ಬಂತು ಹುಟ್ಟಾಕ್ತು ಮಣ್ಣೆ ಹುಟ್ಟಾಕು ಮಣ್ಣಲ್ಲೇ ಅದು ಹುಟ್ಟೋದು ಅಂತೆಲ್ಲ ತುಂಬ ಜನ ಹೇಳ್ತಾರೆ ಇಟ್ಸ್ ಬಟ್ ಇಟ್ಸ್ ಅ ರಾಂಗ್ ಥಿಂಗ್ ಗೊತ್ತಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಈಗ ಈ ಟಾಪ್ ಸಾಯ್ಲಲ್ಲಿ ಟಾಪ್ ಮೋಸ್ಟ್ ಸಾಯಿಲ್ ಏನಿರುತ್ತಲ್ಲ ಇದರಲ್ಲಿ ಹೆಚ್ಚು ಹ್ಯೂಮಸ್ ಕಂಟೆಂಟ್ ಇರುತ್ತೆ ಅದನ್ನು ನಾವು ಟಾಪ್ ಸಾಯಿಲ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ಏನಾಗುತ್ತೆ ಈ ಒಂದು ಟಾಪ್ ಸಾಯ್ಲಲ್ಲಿ ಹೆಚ್ಚು ಹ್ಯೂಮಸ್ ಕಂಟೆಂಟ್ ಇರೋದ್ರಿಂದನೇ ನಾವು ಈ ಪ್ಲ್ಯಾಂಟ್ಸ್ಗಳನ್ನು ಬೆಳೆಯೋದಕ್ಕೆ ಎಲ್ಲ ಸಹಾಯಕಾರಿ ಆಗಿರುತ್ತೆ ಈಗ ನಮ್ಮ ಈಗ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ಏನು ಕೊಟ್ಟಿದ್ದೀನಿ ಅಂತಂದರೆ ನಮ್ಮ ಈಗ ನಾವೇನು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗಳಲ್ಲಿ ಯೂಸ್ ಮಾಡ್ತಿರುವಂಥ ಈ ಫರ್ಟಿಲೈಝರ್ಸ್ ಪೆಸ್ಟಿಸೈಡ್ಸ್ ಇವುಗಳನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ಮಣ್ಣಿಗೆ ಬೇಕಾಗಿರುವಂತಹ ಮಿನರಲ್ಸ್ಗಳು ಆಲ್ರೆಡಿ ಇರುತ್ತೆ ಬಟ್ ಓಕೆ ಗಿಡಗಳನ್ನು ಬೆಳೆದು ಅದೆಲ್ಲ ಖಾಲಿಯಾಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ರು ಎಕ್ಸ್ಟರ್ನಲ್ ಹಾಕಿ 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 ಅದರ ಕೆಪಾಸಿಟಿಗೆ ಮೀರಿಯೋದು ಪಡೆಯೋದ್ರಿಂದ ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಇದೆ ಈಗ ಒಳ್ಳೆ ಈಗ ನೀರು ಅಥವಾ ಮಳೆ ಜ ಜಾಸ್ತಿ ಆದಾಗ ಈ ಥರ ಏನಾದರೂ ಆದಾಗ ಸಾಯಿಲ್ ಎರೋಷನ್ ಉಂಟಾಗುತ್ತೆ ಆ ಟೈಮಲ್ಲಿ ಮತ್ತೆ ಸಾಯಿಲ್ ಪೊಲ್ಯೂಷನ್ ಉಂಟಾಗುತ್ತೆ ಈ ರೀತಿಯಾಗಿ ಅಲ್ಲಿರುವಂತಹ ಒಂದು ಜೀವಿಗಳಿಗೆ ಅವು ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಆ ಕಾರಣದಿಂದಾಗಿ ಈ ಒಂದು ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡೋದು ತುಂಬ ಕಡಿಮೆ ಮಾಡಬೇಕಾಗುತ್ತೆ ಅರ್ಥ ಆಗ್ತಿದೆ ಇದಿಷ್ಟು ಸಾಯಿಲ್ ಬಗ್ಗೆ ನೆಕ್ಸ್ಟ್ ನೋಡೋಣ ಬಯೋಜಿಯೋ ಕೆಮಿಕಲ್ಸ್ಗಳ ಬಗ್ಗೆ ಇದೆ ವಾಟರ್ ಸೈಕಲ್ ನೈಟ್ರೋಜನ್ ಸೈಕಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಸೈಕಲ್ ಅದಕ್ಕೋಸ್ಕರ ಇದಿಷ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಬಿಕಾಸ್ ಇದು ಇದು ಲಾಂಗ್ ಟೈಮ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಇವೆಲ್ಲ ಚಕ್ರ ಇವೆಲ್ಲ ಆ ಕಾರಣದಿಂದಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಹ್ಯಾವ್ ಅ ಗುಡ್ ಡೇ